निर्विकल्पं निराकारमेकं निरानन्दमानन्दमद्वैतपूर्णं परं निर्गुणं निर्विशेषं निरीहम् परं निर्गुणं निर्विशेषं निरीहं परब्रह्मरूपं गणेशं भजेम परब्रह्मरूपं गणेशं भजेम सरस्वती महाभागे विद्ये कमललोचने विश्वरूपे विशालाक्षे विश्वरूपे विशालाक्षे विद्यां देहि नमोस्तु ते अखण्डमण्डलाकारं व्याप्तं येन चराचरं तत्पदं दर्शितं येन तत्पदं दर्शितं येन तस्मै श्रीगुरवे नमः श्रीवनितयरसने विमलराजीवपीठनपितने श्रीवनितयरसने विमलराजीवपीठनपितने जगगदिपावनने सनकादि सज्जननिकर दातार रावणासुरमथन श्रवणसुधाविनूतन कथनकारण कामुदानतजनव गदुगिन वीर नारायण आनत जनव कामुदु गदुगिन वीर नारायण बेम्बिडदे कलिभीमहिडिदु हिडिम्बकनमुरिदु अवनतङ्गि हिडिम्बियनुकूडिदनु पडेदनु कलिघटोद्गजन बेम्बिडदे कलिभीमहिडिदु हिडिम्बकनमुरिदु ಕಲಿಭೀಮಹಿಡಿದು ಹಿಡಿಂಬಕನ ಮುರಿದು ಅವನ ತಂಗಿ ಹಿಡಿಂಬಿಯನು ಕೂಡಿದನು ಪಡೆದನು ಕಲಿಘಡೋದ್ಗಜನ ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂ ತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್ ನಮೋ ಧರ್ಮಾಯ ಮಹತೇ ನಮಃ ಕೃಷ್ಣಾಯ ವೇಧಸೇ ಬ್ರಾಹ್ಮಣೇಭ್ಯೋ ನಮಸ್ಕೃತ್ಯ ಧರ್ಮಾನ್ ವಕ್ಷ್ಯಾಮಿ ಶಾಶ್ವತಾನ್
धर्मान् वक्ष्यामि शाश्वतान्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नमिसि नारायणन नरन पुरुषोत्तमन व्यास वाग्देवियर बलिकपेळुवुदु जयव। मुखं करोति वाचालं पंगुं लंघयते गिरिं यत्कृपातमहं वंदे परमानन्दमाधवं। कृष्णो रक्षतु नो जगत्त्रय गुरुः कृष्णं नमस्याम्यहं। कृष्णे नामरशत्रवो विनिहताः कृष्णाय तुभ्यं नमः। कृष्णादेव समुत्थितं जगदिदं कृष्णस्य दासोऽस्म्यहं। कृष्णे तिष्ठति सर्वमेतदखिलं। हे कृष्ण रक्षस्व मां, हे कृष्ण रक्षस्व मां। एंतह ओंदु दोड्ड आघातवायितु पूर जनरेल्ल बहळ दुःखपट्टरु। पाप पांडवरु एनु ताने माडिदरु अवरन्न हीगे ಬೆಂಕಿಗೆ ಸಿತ್ತಿ ಸಿಕ್ಕಿ ಅವರು ಸತ್ತರು ಎಂಬ ಸುದ್ದಿ ಬಂದಾಗ ಇದನ್ನು ಕೌರವನೇ ಮಾಡಿಸಿದ್ದ ಎಂದು ಜನ ಕ್ಷಣಾರ್ಧದಲ್ಲಿ ನಿರ್ಧರಿಸಿಬಿಟ್ರು ಯಾರಾದರೂ ಇಬ್ಬರಿಗೆ ವಿಶೇಷವಾದಂಥ ಕೇಸುಗಳಲ್ಲಿ ನೋಡಿ, ಒಂದೊಂದು ಸಲ ಬಹಳ ಮುಖ್ಯವಾದಂಥ ಮನುಷ್ಯ ಒಬ್ಬ ಅಲ್ಲಿರ್ತಾನೆ, ಅವನು ಆತ್ಮಹತ್ಯೆ ಮಾಡಿಕೊಂಡ ಎಂಬ ಸುದ್ದಿ ನಮಗೆ ಬರುತ್ತದೆ. ಆಗ ಯಾರ ಮೇಲೆ ಆತ ಆರೋಪವನ್ನು ಹೊರಿಸುತ್ತಾನೆಯೋ ರುಜುವಾತನ್ನು ಕೊಡುತ್ತಾನೆಯೋ ಎಂದು ತಿಳಿದಿರ್ತಾರೋ ಅವರೇ ಕೊಲೆ ಮಾಡಿಸಿರಬೇಕು ಎಂದು ಜನ ಆಡಿಕೊಳ್ಳುತ್ತಾರೆ. ನ್ಯಾಯಾಲಯಕ್ಕೆ ಕೇಸು ಹೋಗುವುದು, ಅಲ್ಲಿ ಚರ್ಚೆಯಾಗುವುದು, ಆ ನ್ಯಾಯಾಧೀಶ ತೀರ್ಪನ್ನು ಕೊಡುವುದು ಅದು ಬೇರೆ. ಆದರೆ ಎಲ್ಲರಿಗಿಂತ ದೊಡ್ಡ ನ್ಯಾಯಾಧೀಶರು ಪ್ರಜೆಗಳು. ಪ್ರಜೆಗಳಂತಹ ಬುದ್ಧಿವಂತರು ಯಾರೂ ಇಲ್ಲ ಲೋಕದಲ್ಲಿ. ಜಂಗಮ ಜನಾರ್ದನರು, ಕುಮಾರವ್ಯಾಸ ಹೇಳ್ತಾನೆ ಪ್ರಜೆಗಳಿಗೆ, ಯಾರೇ ಏನೇ ಮಾಡಲಿ ತಕ್ಷಣ ಪ್ರತಿಕ್ರಿಯೆ. ಕಾರಣ ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿಂ ವಿಶ್ವತೋ ವೃತ್ವ ಸಹಸ್ರಾಕ್ಷ. ಅನೇಕ ವಿಚಾರಗಳು ಅನೇಕರಿರ್ತಾರೆ, ಒಬ್ಬರಿಗಿಂತ ಒಬ್ಬರು ಬುದ್ಧಿವಂತರಾಗಿರ್ತಾರೆ. ಅವರ ಊಹಾಪೋಹಗಳು ಕುಮಾರವ್ಯಾಸನಿಗೆ ಇಂಥ ಜನರನ್ನು ಕಂಡರೆ ತುಂಬ ಇಷ್ಟ, ತುಂಬ ಇಷ್ಟ. ಬಂದರೂ ಆ ಸುರನದಿಗೆ ಕೌರವ ವೃಂದ, ಪರಿಜನ ವೈದೆ ಶೋಕಿಸಿ ಮಿಂದು ಗಂಗಾ ತೀರದಲ್ಲಿ. ಏನೇನನ್ನು ಮಾಡಬೇಕೋ ವಿಧಿವತ್ತಾಗಿ ವೇದದಲ್ಲಿ ಏನು ಹೇಳಿದೆ, ಅಪರಕ್ರಿಯೆ ಏನೇನು ಮಾಡಬೇಕೋ ಅದನ್ನು ಮಾಡಬೇಕು. ಇಲ್ಲಿ ಕುಮಾರವ್ಯಾಸ ಒಂದು ಉದ್ದೇಶ, ನಮ್ಮದು ಯಾವುದು ವೇದವಿಧಿ ಇರುತ್ತದೆ ಅದನ್ನು ಎಂಥ ಕಾಲದಲ್ಲಿಯೂ ಕೂಡ ಮನುಷ್ಯ ಮಾಡದೇ ಇರಬಾರದು. ಎಂತಹ ಒಂದು ಸಂದರ್ಭವಾಗಲಿ ಅಲ್ಲಿ ಅವರು ಬೆಳಗ್ಗೆ ಎದ್ದರು, ಸಂಧ್ಯಾ ವಂದನೆ ಮಾಡಿದರು, ದೇವಪೂಜೆ ಮಾಡಿದರು, ಅಗ್ನಿ ಕಾರ್ಯ ಮಾಡಿದರು, ಇದನ್ನು ಬಿಡುವುದಿಲ್ಲ ಹೇಳುವುದಕ್ಕೆ. ಇದರ ಅರ್ಥ ನಾವು ಎಷ್ಟೇ ಬ್ಯುಸಿಯಾಗಿದ್ದರೂ ಸಹ ನಮ್ಮ ಧರ್ಮದಲ್ಲಿ ಏನೇನು ಇದೆ ವಿಧಿಸಿದೆ ಅದನ್ನು ಮಾಡದೇ ಬಿಡಬಾರದು. ಒಂದು 10 ನಿಮಿಷ 15 ನಿಮಿಷವಾದರೂ ಮಾಡಬೇಕು. ಒಂದೊಂದು ಸಲ ನಮ್ಮಲ್ಲಿ ಎಷ್ಟು ರಿಯಾಯಿತಿ ಕೊಟ್ಟಿದ್ದಾರೆ ಅಂದರೆ ಸುಮಾರು 3.25 ಗಂಟೆ ಒಂದು ವಿಧಿ ಇರುತ್ತದೆ ಅಂತಂದರೆ ಅದನ್ನು 3 ನಿಮಿಷದಲ್ಲಿ ಮಾಡಬಹುದು. ಆ ತರಹ ಸಂಗ್ರಹವಾಗಿ ಹೇಳಿಯೂ ಮಾಡಿಕೊಟ್ಟಿದ್ದಾರೆ. ಏನೇ ಆದರೂ ಬಿಡಬಾರದು. ನೋಡಿ, ಒಂದನ್ನು ಬಿಟ್ಟಿಲ್ಲ. ಬಂದು ದಾಸುರ ನದಿಗೆ ಕೌರವ ವೃಂದ, ಬಂದು ದಾಸುರ ನದಿಗೆ ಕೌರವ ವೃಂದ, ಪರಿಜನ ವೈದ್ಯ ಶೋಕಿಸಿ ಮಿಂದು ಗಂಗಾತೀರದಲ್ಲಿ, ಬಲಿಕೂರ್ಧ್ವ ದೇಹಿ ಕವ ಸಂದ ವಿಧಿಯಲಿ ಮಾಡಿ, ಊರ್ಧ್ವ ದೇಹಿ ಕವ ಸಂದ ವಿಧಿಯಲಿ ಮಾಡಿ, ಪರಮಾನಂದ ಮಿಗನು ಕೌರವರು ಪರಮಾನಂದ ಮಿಗಲು ಅವರಿದ್ದರು. ಪರಮಾನಂದದಲ್ಲಿ ಇದ್ದರು ಕೌರವರು. ಊರ್ಧ್ವ ದೈಹಿಕ ವಿಧಿಯನ್ನು ಸತ್ತು ಹೋಗಿದ್ದಾರೆ ಸಾಕ್ಷಾತ್ ದಾಯಾದಿಗಳು, ಅವರೆಲ್ಲ ಸಹೋದರರು, ಅವರು ಹೋಗಿದ್ದಾರೆ. ಕಾರಣ ಒಳಗಡೆ ಒಂದು ಆನಂದ ಬರ್ತದೆ. ಮುಗಿಯಿತು, ಗೆದ್ದೆವು ನಾವು, ನಮ್ಮ ಕೆಲಸ ಆಯಿತು ಎಂದು ಹೇಳುವ ಕುಮಾರವ್ಯಾಸ ಇತ್ತ ಜನಮೇಜಯ. ಅತ್ತ ಅವರು ಸತ್ತರು ಎಂದು ಹೇಳಿ ಅಲ್ಲೆಲ್ಲ ಕರ್ಮವನ್ನು ಮಾಡಿದ ಮೇಲೆ ಇತ್ತ ಹಿಂದೂ ಕುಲದವರು, ಈ ಚಂದ್ರವಂಶದವರು, ಈ ನಿನ್ನ ಮುತ್ತಜ್ಜಂದಿರು ಇತ್ತನು ಇಂದು ಕುಲ ಸಂಭವರ ವಿಧಿಯನು ಮತ್ತೆ ಕೇಳಿ. ಈಗಲೂ ಸಹ ಸಾಮಾನ್ಯವಾಗಿ ಎಷ್ಟೋ ಸಂದರ್ಭದಲ್ಲಿ ಪತ್ರಿಕೆಯವರೇ ಏನಾದರೂ ತಪ್ಪು ಮಾಡಿಬಿಡ್ತಾರೆ ಅಥವಾ ಯಾವುದೋ ಒಂದು ಸುದ್ದಿ ಬಂದುಬಿಡ್ತದೆ, ಬದುಕಿರುವವರೇ ಸತ್ತಿದ್ದಾರೆ ಎಂಬ ಸುದ್ದಿ ಬಂದುಬಿಡ್ತದೆ. ಅದಾದ ಮೇಲೆ ಮಾರನೇ ದಿನ ಕರೆಕ್ಷನ್ ಎಂದು ಹಾಕುತ್ತಾರೆ, ಅವರು ಸತ್ತಿಲ್ಲ, ಬೇರೆ ಯಾರೋ ಸತ್ತರು, ಅವರ ಹೆಸರಿಗೆ ಬಂದಿತು ಎಂದಾಗ ಅವರು ದೀರ್ಘಾಯುಷಿಗಳಾಗಿರುತ್ತಾರೆ ಎಂದು ಹೇಳುತ್ತಾರೆ. ಯಾಕೆ ಹೇಳುತ್ತಾರೆ ಗೊತ್ತಿಲ್ಲ, ಬಹುಶಃ ಸಮಾಧಾನವಾಗಲಿ ಎಂದು ಏನು. ಯಾರೋ ಬದುಕಿರುವಾಗ ಡೆಕ್ಕನ್ ಹೆರಾಲ್ಡಿನವರು ಒಂದು ದಿನ ನನ್ನ ಫೋಟೋ ಹಾಕಿ
ಕೃಷ್ಣಮೂರ್ತಿಯವರು ನಿಧನರಾದರು ಎಂದು ಬರೆದುಬಿಟ್ರು. ಇದು ನಿಜವಾಗಲೂ ನಡೆದದ್ದು. ಮೈಸೂರು ಸುಬ್ರಹ್ಮಣ್ಯಂ ಅಂತ ಬಹಳ ದೊಡ್ಡ ಮ್ಯೂಸಿಕ್ ಕ್ರಿಟಿಕ್ ಬರೆದರು. ಮಾರನೇ ದಿನ ಐದಾರು ಜನ ಮನೆಗೆ ಪುಷ್ಪಗುಚ್ಛವನ್ನು ತಂದರು. ಅಯ್ಯೋ ಹೀಗಾಯ್ತಲ್ಲ ಎಂದು ಕಣ್ಣೀರಿಂದ ತಂದರು. ನಾನು ಅಲ್ಲಿಯೇ ಬದುಕಿದ್ದೆ. ಉದಯ ಟಿವಿಗೆ ಬಹಳ ಜನ ನುಗ್ಗಿಬಿಟ್ರು. ನಾವು ಹೋಗಿದ್ದೀನಿ ಹಾಗೆ ಅಂತ ಹೇಳಿ ನನಗೆ ನಗುವು ಬಂತು. ಇದು ಯಾಕೆ ಹೀಗಾಯಿತು ಎಂದಾಗ ಏನು ಯೋಚನೆ ಮಾಡಬೇಡಿ, ನೀವು 80 ದಾಟುತ್ತೀರಿ ಅಂದರು. ಈಗ ನನಗೆ 83. ಅವರ ಸುದ್ದಿ ನಿಜ ಆಯಿತು ಎಂದು ತೋರ್ತದೆ. ನನಗೆ ಇಲ್ಲಿ ಅಂತಹ ದುಃಖವನ್ನು ಅವರು ಪಟ್ಟಿದ್ದಾರೆ. ಅವರು ಸತ್ತೋಗಿದ್ದಾರೆ, ತರ್ಪಣಾದಿಗಳನ್ನು ಕೊಟ್ಟಿದ್ದಾರೆ. ಇತ್ತ ಇತ್ತ ಈ ಹಿಂದು ಕುಲ ಸಂಭವರ ವಿಧಿಯನ್ನು ಮತ್ತೆ ಕೇಳು ಎಂದು ವೈಶಂಪಾಯನರು ಹೇಳುತ್ತಾರಂತೆ ಜನಮೇಜನಿಗೆ. ಎಂತಹ ಒಂದು ಸೂಚನೆಯನ್ನು ಕೊಡುತ್ತಾರೆ. ಅವರು ಆ ಸುರಂಗ ಮಾರ್ಗದಿಂದ ಹೊರಗೆ ಬಂದಾಗ ವಿದುರ ಅವರಿಗೆಲ್ಲ ದಾರಿಯನ್ನು ಹೇಳಿಕೊಟ್ಟಿದ್ದ. ವಿದುರ ಮಹಾಪ್ರಾಜ್ಞ, ಜ್ಞಾನಿ, ವಿದ್ಯಾವಂತ ಅಷ್ಟು ಮಾತ್ರವಲ್ಲ, ಬಹುಶಃ ಆತ ಬಹಳ ಎಚ್ಚರಿಕೆಯಿಂದ ಇರುತ್ತಿದ್ದ ಎಂದು ತೋರುತ್ತದೆ. ಈ ನಿರ್ಧಾರ ಆದದ್ದು ಕೇವಲ ಎಕ್ಸ್ಕ್ಲೂಸಿವ್ಲಿ ದುರ್ಯೋಧನ ಮತ್ತು ಧೃತರಾಷ್ಟ್ರ ಇಬ್ಬರಲ್ಲೇ. ಅಲ್ಲಿ ಅವನು ಸರಿಯಾಗಿ ನಿಖರ ನೋಡುತ್ತಾನೆ, ಯಾರೂ ಇರಲಿಲ್ಲ. ಅಲ್ಲವೇ ಇಂಥ ವಿಷಯವನ್ನು ಚರ್ಚೆ ಮಾಡುವಾಗ ಯಾರಾದರೂ ಇರುತ್ತಾರೆಯೇ? ಅದು ವಿದುರನಿಗೆ ಹೇಗೆ ತಿಳಿಯಿತೋ, ಭಗವಂತನಿಗೆ ಗೊತ್ತು, ವ್ಯಾಸರಿಗೂ ಗೊತ್ತಿರಲಿಲ್ಲವೋ ಏನೋ, ಅವರು ಎಲ್ಲೂ ಹೇಳಿಲ್ಲ ನಮಗೆ ಹೇಗೆ ಗೊತ್ತಾಯಿತು ಅಂತ. ಅದಕ್ಕೆ ಎಲ್ಲ ಏರ್ಪಾಡನ್ನು ಮಾಡಿದ್ದ, ನೀವು ಹೋಗಬೇಕು ಅಂತ. ರಾತ್ರಿಯಲ್ಲಿಯೇ ಸಂಚಾರ ಮಾಡಿ, ಹಗಲು ಯಾರೂ ನಿಮ್ಮನ್ನು ನೋಡಬಾರದು, ನಿಮ್ಮನ್ನು ಗುರುತಿಸಬಾರದು, ನೀವು ಈ ವೇಷದಲ್ಲಿ ಇರಬೇಡಿ, ಕೌರವರ ದೃಷ್ಟಿಯಲ್ಲಿ ನೀವೆಲ್ಲರೂ ಸತ್ತಿದ್ದೀರಿ, ಇದನ್ನೇ ಎಲ್ಲರೂ ತಿಳಿದುಕೊಳ್ಳಬೇಕು ಅಂತ ಎಲ್ಲ ಬಹಳ ಚೆನ್ನಾಗಿ ತರಬೇತಿ ಕೊಟ್ಟಿದ್ದ. ಬಿಲ ಮುಖದೊಳು ಉತ್ತರಿಸಿ ಬಲು ಗತ್ತಲೆಯೊಳ್ ಅಡವಿಯ ಮಾರ್ಗದಲ್ಲಿ, ಅವರು ಅಡವಿಯ ಮಾರ್ಗದಲ್ಲಿ ಕಲ್ಲು ಮುಳ್ಳುಗಳನ್ನು ತುಳಿದ ಪಾಪ ವಯಸ್ಸಾದ ತಾಯಿ ಕುಂತಿ. ಧರ್ಮರಾಜ 5 ಬರ್ತಾ ಇದ್ದಾರೆ, ಕೇಳಬೇಕು ಎಷ್ಟು ಕಷ್ಟಪಟ್ಟು ಬರ್ತಿದ್ದಾರೆ ಅಂತ. ಬಿಲ ಮುಖದೊಳು ಉತ್ತರಿಸಿ ಬಲು ಗತ್ತಲೆಯೊಳು ಅಡವಿಯ ಮಾರ್ಗದಲ್ಲಿ ಕಲ್ಲು ಮುಳ್ಳುಗಳೊಳು ಕಾಬಧಕ್ಕೆ ಕೋಮಲ ಚರಣಗಳ ಕೊಡುತ್ತ ತೊಳಲಿದರು ಬೆಳಗಾಗೆ ಹಳ್ಳಿಯ ಬಳಿಯ ಹೊದ್ದದೆ ಹಾಯ್ದು ಹೊಕ್ಕರು ಹಳುವವನು ಬೆಳಗಡೆಗೆ ನಡೆದರು ಹಲವು ಯೋಜನವಾಪ್ಪಿಸಿಕೊಂಡು ಬರಬೇಕು ಅಂದರೆ ಎಷ್ಟು ಕಷ್ಟ. ಅದು ಧರ್ಮರಾಜನಾಗಲಿ, ಭೀಮನಾಗಲಿ, ಅರ್ಜುನನಾಗಲಿ ಗುರುತು ಹಿಡಿಯಲಾಗದೇ ಇರುವುದಿಲ್ಲ. ಅವರನ್ನು ಯಾರು ನೋಡಿದರೂ ಹೇಳುತ್ತಾರೆ ಅಂಥವ್ರು, ಎಲ್ಲರಿಗೂ ತಿಳಿದಿತ್ತು. ವಿರಾಟ ಪರ್ವದಲ್ಲಿ ಕೌರವ ಸೈನ್ಯ ಸಮೇತವಾಗಿ ಗೋವುಗಳನ್ನು ಕದಿಯುವುದಕ್ಕೆ ಹೋಗುತ್ತಾನೆ. ಪಾಂಡವರನ್ನು ಎಲ್ಲಿದ್ದಾರೆ ಎಂದು ಕಂಡುಹಿಡಿಯುವುದಕ್ಕೋಸ್ಕರ, ವಿರಾಟನಗರದಲ್ಲಿಯೇ ಇದ್ದಾರೆ ಎಂದು ಗೊತ್ತಾದರೆ ಕೇವಲ 1-2 ಅಷ್ಟರಲ್ಲಿ ಬದುಕಿದರು ಪಾಂಡವರು. ಅಷ್ಟು ತಡವಾಗಿ ಬಂದುಬಿಟ್ಟ ಕೌರವ. ಕದ್ದಾಗ ಗೋವುಗಳನ್ನೆಲ್ಲ ಕದಿಯ ಹೋಗುತ್ತಾನೆ, ಯುದ್ಧ ಆಗುತ್ತದೆ. ವಿರಾಟನಗರದ ಮೇಲೆ ದಾಳಿ ಹಾಕುತ್ತಾನೆ ದುರ್ಯೋಧನ. ಪಾರ್ಥ ನಪುಂಸಕ ವೇಷದಲ್ಲಿದ್ದ. ಅರ್ಜುನ ನಪುಂಸಕನಾಗಿದ್ದಾಗ ಅವನ ರಥದಿಂದ ಹೋದ ಇಳಿದು ಬಂದಾಗ ಸೈನಿಕರು ಎಷ್ಟು ಅವನನ್ನು ತಿಳಿದಿದ್ದರು ಎಂದರೆ, ಹೇ ನಪುಂಸಕನ ಹಾಗೆ ಕಾಣುತ್ತಾನೆ, ಇದು ಅವನ ನಡಿಗೆ ಅಲ್ಲ, ಇದು ಪಾರ್ಥನ ನಡಿಗೆ ಇರಬೇಕು ಎನ್ನುತ್ತಾರೆ. ಪಾರ್ಥನ ನಡಿಗೆ ಇರಬೇಕು ಇದು, ಹೌದು ಹೌದು ಎನ್ನುತ್ತಾನೆ. ಆಶ್ಚರ್ಯವಾಗುತ್ತದೆ. ಹಾಗೆ ಇಲ್ಲಿ ಯಾರಿಗೂ ತಿಳಿಯದಂತೆ ದಾಟಿದರು ಗಂಗೆಯನು ರಾಯನ ಮಾಟದಲ್ಲಿ. ನಮಗೇನಾಗಲಿಲ್ಲ, ಆ ನಮಗೆ ಕಷ್ಟ ಕೊಟ್ಟಿದ್ದಾನಲ್ಲ ಅವನೇ ನಿಜವಾಗಲೂ ಕಷ್ಟಪಡುತ್ತಾನೆ, ನಾವು ಬದುಕಿದೆವು ಎಂದುಕೊಂಡು ಬರುತ್ತಿದ್ದಾರಂತೆ ಧರ್ಮರಾಜಾದಿಗಳು. ಹಲವು ಯೋಜನವ ನಡೆದರು. ಪಾಪ, ಎಷ್ಟು 15-20 ನಡೆದಿರಬೇಕು. ತಾಯಿಯನ್ನು ಕರೆದುಕೊಂಡು ನಡೆದು ಬರುತ್ತಿದ್ದಾರೆ. ದಾಟಿದರು ಗಂಗೆಯನು ರಾಯನ ಮಾಟದಲ್ಲಿ ಹಲು ಮುರಿದುದೇ ನಮ್ಮ ಆಟಕಿದು ಹಿರಿದಲ್ಲಲಾಯನು ಐವರಡಿಗಡಿಗೆ ಕೋಟಲೆಯ ಕೊಲ್ಲಣಿಗೆಯಲ್ಲಿ ಮೈನೋಟ ಕಲಸದೆ ಬಿಸಿಲಲ್ಲಿ ಇವರು ಮಹಾಟವಿಯ ಮಧ್ಯವನ್ನು ಹೊಕ್ಕರು ನೃಪತಿ ಕೇಳ. ಯಾವ ಸುಖವನ್ನು ಅಪೇಕ್ಷಿಸದೆ
ಬದುಕಿದ್ದರಾಯಿತು ಒಂದಲ್ಲ ಒಂದು ದಿನ ಏತಿ ಜೀವಂತಮಾನಂದಂ ನರಂಬರ್ಷ ಶತಾದಪಿ. ಬಹಳ ದೊಡ್ಡ ಮಾತಿದೆ. ಸತ್ಪುರುಷರಿಗೆ ಕಷ್ಟ ಬಂದರೆ ಕಷ್ಟವನ್ನು ಸಹಿಸಿಕೊಳ್ಳಬೇಕು. ಸೀತೆಯಂಥ ಮಹಾತಾಯಿ ನಾನು ಆತ್ಮಹತ್ಯೆ ಮಾಡಿಕೊಂಡು ಬಿಡ್ತೇನೆ ಎಂದು ನಿರ್ಧರಿಸುತ್ತಾಳೆ. ಆ ಸಂದರ್ಭದಲ್ಲಿ ಹನುಮಂತ ಹೋಗಿ ಆಕೆಯನ್ನು ಕಾಪಾಡುತ್ತಾನೆ. ಹನುಮನಿಗೆ ಹೇಳುತ್ತಾಳೆ ಸೀತೆ, ಹನುಮ ಏತಿ ಜೀವಂತಮ ಆನಂದಂ ನರಂಬರ್ಷ ಶತಾದಪಿ. ಮನುಷ್ಯ 100 ವರ್ಷ ಇದ್ದರೆ ಎಂದಾದರೂ ಒಳ್ಳೆಯ ದಿನವನ್ನು ಕಾಣುತ್ತಾನೆ. ಅದಕ್ಕೆ ನಾನೇ ಸಾಕ್ಷಿ ಎಂದು ಹೇಳುತ್ತಾಳೆ. ಏತಿ ಜೀವಂತಮ ಆನಂದಂ, ಯೋಚನೆ ಮಾಡಬಾರದು. ಪಾಂಡವರು ಹೇಳುತ್ತಾರೆ, ಬರಲಿ ಕಷ್ಟ, ಇದನ್ನು ಎದುರಿಸೋಣ. ಅನಿರ್ವೇದ ಶ್ರೇಯೋ ಮೂಲಂ ಹನುಮಂತ ಹೇಳುತ್ತಾನೆ. ಮಹಾದೊಡ್ಡ ಮಹಾವಾಕ್ಯ ಅದು. ಯಾರು ಧೃತಿಗೆಡಬಾರದು. ಆದರೆ ವೈಶಂಪಾಯನರಿಗೆ ಗಂಟಲು ಬಿಗಿಯುತ್ತದೆ ಅಂತೆ. ಜನಮೇಜಯ, ನಾನು ನಿನಗೆ ಕಥೆಯನ್ನು ಹೇಗೆ ನಡೆಯಿತು ಹಾಗೆ ಹೇಳದಿದ್ದರೆ ನನಗೆ ನಾನು ದ್ರೋಹವನ್ನು ಮಾಡಿಕೊಂಡಾಗುತ್ತದೆ. ಆದರೆ ನಡೆದದ್ದನ್ನು ಹೇಳಿದರೆ ನಿನ್ನ ಮನಸ್ಸು ಅದನ್ನು ಸರಿಯಾಗಿ ಕೇಳೋಕ್ಕಾಗುವುದಿಲ್ಲ. ಬಹಳ ಸಂಕಟ ಪಡ್ತೀಯ, ನೀನು ನೋಯುತ್ತೀಯ. ನಡೆದು ಬಂದರೂ ಕಾಲೊಳಗೆ ಪಾಪ ಪಾದರಕ್ಷೆ ಸಹ ಇಲ್ಲ. ಧರ್ಮರಾಜ ಪಾದರಕ್ಷೆಯನ್ನೇ ಹಾಕಿಕೊಂಡು ಎಂತಹ ರಾಜ ಮಹಾರಾಜರಾಗಿದ್ದರು. ಅಂಥವರು ಕಲ್ಲು ಮುಳ್ಳಿನ ಮೇಲೆ ನಡೆಯುವುದೆಂದರೆ ಎಷ್ಟು ಕಷ್ಟ. ಕೇಳು, ನಿನ್ನ ಹಿರಿಯ ಮುತ್ತಜ್ಜ ಧರ್ಮರಾಜ, ನಿನ್ನ ಸಾಕ್ಷಾತ್ ಮುತ್ತಜ್ಜ ಅರ್ಜುನ, ಅವರೆಲ್ಲ ನಡೆದು ಕಾಲಿನಿಂದ ರಕ್ತ ಬಸಿದು ಕೆಸರಿನಂತೆ, ಕೆಸರಿನಲ್ಲಿ ರಕ್ತದ ಮಡುವಾಯಿತು. ಅಲ್ಲಿ ನಡೆದುಕೊಂಡು ಬಂದರು, ಯಾರಿಗೂ ಕಾಣದೆ ಬರುತ್ತಿದ್ದಾರಪ್ಪ. ನಾ ಏನು ಮಾಡಲಿ, ನಿನಗೆ ಹೇಳಲೇಬೇಕು. ಕೇಳು ಜನಮೇಜಯ ಧರಿತ್ರಿಪಾಲ, ಯಮನಂದನನ ಪಾರ್ಥನ ಕಾಲು ಒಡೆದು, ಕಾಲು ಒಡೆಯುತ್ತೆ ಅಂತ ಹೇಳ್ತಾರೆ, ಕಾಲು ಒಡೆದು ರಕ್ತ ಚಿಮ್ಮಿತು. ಕೇಳು ಜನಮೇಜಯ ಧರಿತ್ರಿಪಾಲ, ಯಮನಂದನನ ಪಾರ್ಥನ ಕಾಲೊಡೆದು, ಬಸಿವ ಅರುಣ ಜಲದಲ್ಲಿ ಬಟ್ಟೆ ಕೆಸರಾಯಿತು. ಅರುಣ ಜಲದಲ್ಲಿ ಅಂದರೆ ರಕ್ತದಲ್ಲಿ ಬಟ್ಟೆ ಕೆಸರಾಯಿತು. ಕವಿ ಒಂದು ಸನ್ನಿವೇಶವನ್ನು ಹೇಳುವಾಗ ಅದು ಎಷ್ಟು ಮೈನ್ಯೂಟಾಗಿ ಗಮನಿಸಿರ್ತಾನೆ, ಇದು ಬಹಳ ಮುಖ್ಯ. ಅರ್ಜುನ ಸಾಮಾನ್ಯನಲ್ಲ, ಮಹಾವೀರ. ಅಂಥವರಿಗೆಲ್ಲ ನಡೆದರೆ ಕಾಲಿನಲ್ಲಿ ಹಾಗೆಲ್ಲ ರಕ್ತ ಬರುವುದಿಲ್ಲ. ಅಂಗಾಂಗಗಳೆಲ್ಲವೂ, ಎಲ್ಲ ಇಂದ್ರಿಯಗಳು ಬಹಳ ಬಲವಾಗಿರ್ತದೆ. ಧರ್ಮರಾಜನು ಏನು ಸಾಮಾನ್ಯನಲ್ಲ, ಮಹಾವೀರ. ಯುದ್ಧಕ್ಕೆ ನಿಂತ ಎಂದರೆ ಅವನನ್ನು ಎದುರಿಸುವುದಕ್ಕೆ ಯಾರಿಂದಲೂ ಯಾರಿಗೂ ಆಗುವುದಿಲ್ಲ. ಅದಕ್ಕೆ ಯುಧಿಷ್ಠಿರ ಎಂದು ಹೆಸರವನಿಗೆ. ಅಂಥವರಿಗೆ ಹೀಗೆ ಕಾಲಲ್ಲಿ ರಕ್ತ ಬಂದಿತ್ತಲ್ಲ, ಹೆಜ್ಜೆಯಲ್ಲಿ ರಕ್ತ ಬಂದಿತ್ತಲ್ಲ, ಇನ್ನು ಆ ವಯಸ್ಸಾದ ತಾಯಿ ಕುಂತಿ, ಆ ಪುಟಾಣಿ ಮಕ್ಕಳು ನಕುಲ ಸಹದೇವರು, ಅವರಿಗೆ ಕೇಳಬೇಕೇ, ರಕ್ತಮಯವಾಯಿತು ಅವರಿಗೆ. ಮೇಲೆ ಯಮಳರ ಕುಂತಿಯರನ್ ಏನು, ಮೇಲೆ ಯಮಳರ ಕುಂತಿಯರನೇವೇಲುವೆನು, ಬೇಗದಲ್ಲಿ ಕುರುಭೂಬಾಲ ಹಿಡಿಯಲಿ ಕೊಲಲಿ, ಬೇಗದಲ್ಲಿ ಕುರುಭೂಬಾಲ ಹಿಡಿಯಲಿ ಕೊಲಲಿ ಎನ್ನುತ್ತ ಕುಡವಿಯಲಿ. ಸಾಕಪ್ಪ ಸಾಕು ಸಾಕು ಭೀಮ, ಇಲ್ಲಿಯೇ ಬಂದು ನಮ್ಮನ್ನೆಲ್ಲ ಕೊಂದು ಬಿಡಲಿ, ನಡೆಯುವುದಕ್ಕಾಗುವುದಿಲ್ಲ. ಅಯ್ಯೋ ಪಾಪ 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 ಪಾಪ, ಎಷ್ಟು ಮೈಲಿ ಎಂದು ನಡೆಯುತ್ತಾರೆ. ದುಃಖದಿಂದ ಹೇಳುತ್ತಾಳಂತೆ ತಾಯಿ ಕುಂತಿ, ಭೀಮ ಏ ಭೀಮ, ಏನಮ್ಮ, ಅರಿಗಿನ ಮನೆಗೆ ಬೆಂಕಿ ಹಚ್ಚಿದನಲ್ಲ ದುರ್ಯೋಧನ, ಅಲ್ಲೇ ನಾನು ಸಾಯಬೇಕಿತ್ತು. ಯಾಕೋ ನನ್ನ ಬದುಕಿಸಿದೆ, ಈ ಕಷ್ಟ ಕೊಡುವುದಕ್ಕೆ ನನ್ನಿಂದ ನಡೆಯುವುದಕ್ಕಾಗುವುದಿಲ್ಲ ಎನ್ನುತ್ತಾಳೆ. ಪಾಪ ಪಾಪ, ಭೀಮನಿಗೆ ಹೇಗನಿಸಿರಬೇಕು ಹಾಗಂದಾಗ. ಅಂದರೆ ಕವಿ ನಮಗೆ ಏನನ್ನು ತೋರಿಸುತ್ತಿದ್ದಾನೆ ಅಂದರೆ, ಎಂಥವರಿಗೆ ಎಂಥ ಕಷ್ಟ ಬರುತ್ತದೆ, ಎಂಥ ವಿಧಿ ಕ್ರೂರಿ ಎಂದು ನಮಗನಿಸುತ್ತದೆ. ಅವರ ಕಷ್ಟವನ್ನು ನೋಡಿ, ಉರಿಯ ಮನೆಯಲ್ಲಿ ಸಾಯಲೀಯದೆ ಸೆರಗ ಹಿಡಿದು ಎಳತಂದು ಕೊಯ್ದನು ಕೊರಳ ನಕಟ, ನನ್ನನ್ನು ಕೊಂದವನು ನೀನು ಭೀಮ, ದುರ್ಯೋಧನ ಅಲ್ಲ. ಅಷ್ಟು ದುಃಖ ಉಕ್ಕಿ ಬರ್ತಾ ಇದೆ ಕುಂತಿಗೆ. ಉರಿಯ ಮನೆಯಲ್ಲಿ ಸಾಯಲೀಯದೆ ಸೆರಗ ಹಿಡಿದೆಳೆ ತಂದು ಕೊಯ್ದನು ಕೊರಳನು ಅಗಡ, ಉರಿಯ ಮನೆಯಲ್ಲಿ ಸಾಯಲೀಯದೆ
ಸೆರಗಹಿಡಿದೆಳೆ ತಂದು ಕೊಯ್ದನು ಕೊರಳನು ಅಗಟ ಭೀಮನೇ ಹಗೆ ಎಂದಳು ಆಕುಂತಿ ಅರಸ ಹಿಡಿಯಲಿ ದಾನವರು ನಿಂದಿರಿಕೆಯಲಿ ನುಂಗಲಿ ಅರಸ ಹಿಡಿಯಲಿ ದಾನವರು ನಿಂದಿರಿಕೆಯಲಿ ನುಂಗಲಿ ಕೃತಾರ್ಥರು ಧರೆಯೊಳಾವು ಕೃತಾರ್ಥರು ಧರೆಯೊಳಾವೆಂದು ಒದರಿದರು ಮಾದ್ರೆ ಕುಮಾರಕರು. ಅಯ್ಯೋ ಬದುಕಲಾರೆವು, ಯಾರಾದರೂ ಬಂದು ನಮ್ಮನ್ನು ಸಾಯಿಸಲಿ, ಈ ನೋವಿನಿಂದ ನಾವು ಪಾರಾದರೆ ಸಾಕು ಎಂದಗುವು. ಅಯ್ಯೋ ನಾನೇನೋ ಮಾಡಲಿ. ಕುಂತಿ ಕುಮಾರರನ್ನ, ಸಾಕ್ಷಾತ್ ಕುಂತಿ ಆ ಮಾದ್ರಿ ಕುಮಾರನ್ನ, ಮಾದ್ರಿಯ ಮಕ್ಕಳನ್ನು, ನಕಲು ಸಹದೇವರ ಮೇಲೆ ವಿಶೇಷವಾದ ಪ್ರೀತಿ. ಪಾಪ ತಾಯಿ ತಂದೆ ಇಬ್ಬರನ್ನು ಕಳ್ಕೊಂಡಂಥವರು. ಅವರ ಮುಖವನ್ನು ನೋಡಿ ಕೆನ್ನೆಯನ್ನು ಸವರುತ್ತಾ, ಮಕ್ಕಳೇ ನೋಡಲಾರೆ ನಿಮ್ಮನ್ನು, ನಾವು ಯಾಕೆ ಬದುಕಿದ್ದೀವೋ ಏನೋ, ನಾವು ಸಾಯ ಅಮ್ಮ ಅಮ್ಮ ಸಾಕು ಅಮ್ಮ ಅತ್ತಿದ್ದು ಸಾಕು. ಓ ನಾ ಇರುವಾಗ ನಿನ್ನ ಮಗ ನಾನು, ನೀ ಹಡೆದಿದ್ದೀಯ, ನಾ ಇರುವಾಗ ನೀನು ಹೀಗೆ ಅಳುವುದೇ ಅಳುವುದೇ ಎಂದಾಗ ಸಾಕ್ಷಾತ್ ಹನುಮಂತನಿಗೆ ಹೇಗೆ ಒಂದು ವಿಶ್ವರೂಪವನ್ನು ತೋರಿಸುವ ಶಕ್ತಿ ಬರುತ್ತದೆ, ಹಾಗೆ ಅವನ ಮೈಯಲ್ಲಿ ಶಕ್ತಿ ಬಂದಿದಂತೆ. ಇನ್ನು ನಿನ್ನ ಕಣ್ಣಲ್ಲಿ ನೀರು ಹರಿಸಿದರೆ ಸಾಕು, ನಾ ಬದುಕಿದ್ದು ಪ್ರಯೋಜನ ಇಲ್ಲ. ತಾಯಿ ಎಷ್ಟು ಕಷ್ಟ ಬಂದಿದೆ. ಸಾಮಾನ್ಯವಾಗಿ ಜನಕ್ಕೆ ಬಂದರೆ ಯಾರೂ ಹೇಳುವುದಿಲ್ಲ, ಇದನ್ನು ರಾಜ ಮಹಾರಾಜರಿಗೆ ಬರ್ತದೆ. ಇಲ್ಲಿ ಹೇಳುತ್ತಿದ್ದಾನೆ, ಸಾಕು 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 ಅನ್ನಬೇಡ, ನನಗೆ ಸಂಕಟವಾಗುತ್ತಿದೆ. ಸಾಕು ಸಾಕು ಆ ನಿರಲು ಹೆಕ್ಕಳವೇಕೆ ಹೋ ಎನ್ನುತ್ತ ಹೊತ್ತನು ನೂಕಿ ಹೆಗಲೆರಡರಲಿ ಕುಂತಿಯ ಧರ್ಮನಂದನನ. ಅಮ್ಮ ಬಾ ಕುಳಿತುಕೋ ಬಲಗಡೆಯಲ್ಲಿ ಹೆಗಲ ಮೇಲೆ, ಅಣ್ಣ ಬಾ ಇಲ್ಲಿ ಕುಳಿತುಕೋ. ಪಾರ್ಥನನ್ನು ಒಂದು ಕೈಯಲ್ಲಿ ಹೀಗೆ ಹಿಡಿದು, ಹೀಗೆ ಹೀಗೆ ಪಾರ್ಥನನ್ನು ಹೀಗೆ ಕೈಯಲ್ಲಿ ಹಿಡಿದುಕೊಂಡು ನಕುಲ ಸಹದೇವರು ಇಬ್ಬರನ್ನೂ ಒಂದು ಕೈಯಲ್ಲಿ ಹಿಡಿದುಕೊಳ್ಳುತ್ತಾನಂತೆ ಭೀಮ. ಏನು ವಿರಾಟ್ ರೂಪ ಬಂದಿತ್ತು ಅವನಿಗೆ, ಅವನ ಸೈಜೇ ದೊಡ್ಡದು, ನೋಡುವುದಕ್ಕೆ ಭಾರಿ ಆಸಾಮಿ. ಆದರೆ ಈ ಸಂದರ್ಭದಲ್ಲಿ ಬಹುಶಃ 10ರಷ್ಟಾಗಿರಬೇಕು. ಅಮ್ಮ ಬಾ ಇಲ್ಲಿ ಕುಳಿತುಕೋ, ಅಣ್ಣ ಇಲ್ಲಿ ಕುಳಿತುಕೋ, ಪಾರ್ಥ ಬಾರೋ ಇಲ್ಲಿ ಎಡಗೈಯಲ್ಲಿ ತೆಗೆದುಕೊಂಡು ನಕುಲ ಸಹದೇವರನ್ನ ಇಬ್ಬರನ್ನು ಎತ್ತುತ್ತಾನಂತೆ, ನಡೆದುಕೊಂಡು ಹೊರಡುತ್ತಾನಂತೆ ಭೀಮ. ಜನಮೇಜಯ ಏನು ಹೇಳಲಿ, ನಾ ಹೇಗೆ ವರ್ಣಿಸಲಿ ಇದನ್ನ. ಆ ಕಿರೀಟಿಯ ನೆಡದಲಿ ಆ ಮಾದ್ರಿ ಕುಮಾರರ ಬಲದ ಬದಿಯೊಳಗೌಕಿ ನಡೆದನು ಭೀಮನು ಒಡೆ ಹಾಯಿ ದೊಡೆದು ಕಲು ಮರಣ. ವೈಶಂಪಾಯನರೇ, ಇವರನ್ನೆಲ್ಲ ಎತ್ತಿಕೊಂಡು ಹೇಗೆ ನಡೆದ ನಮ್ಮ ಕಿರಿಯ ಮುತ್ತಜ್ಜ ಭೀಮಸೇನ, ಹೇಗೆ ನಡೆದ ಜನಮೇಜಯ, ಹೇಗೆ ನಡೆದ? ಒಮ್ಮೆ ಒಮ್ಮೆ ಕೊಂಕು ನುಡಿಯನ್ನು ಆಡಲಿಲ್ಲ. ನನಗೆ ಭಾರವಾಗಿದೆ, ನಡೆಯುವುದಕ್ಕಾಗುವುದಿಲ್ಲ, ನನಗೂ ಕಷ್ಟವಾಗಿದೆ, ಬರೀ ನಿಮಗೆ ಮಾತ್ರವಲ್ಲ ಎಂದು ಒಮ್ಮೆ ಸಹ ಉಸಿರಾಡಲಿಲ್ಲ, ಒಮ್ಮೆ ಸಹ ಉಸಿರೆತ್ತಲಿಲ್ಲ. ಹಾಗೆ ಬರುತ್ತಿದ್ದಾನೆ, ಬಂದ ನೀ ಪರಿ ಹಲವು ಯೋಜನದಿಂದ ಹೇ ರಡವಿಯಲಿ ಬಳಲಿದೆ ಎಂದೆನೆ, ನೀರಡಿಸಿದೆ ಎಂದನೆ, ದಾಹವಾಗಿದೆ ಎಂದನೆ. ಎಂಥ ಭೀಮ ಹೇಗೆ ಬರ್ತಾ ಇದ್ದಾನೆ ಸ್ನೇಹಿತರೆ. ಇಂಥ ಸನ್ನಿವೇಶವನ್ನು ಕವಿ ಹೇಳುವಾಗ ಹಿಂದಿನ ಕಾಲದಲ್ಲಿ ನಮ್ಮ ಜನ ಹೇಗಿದ್ದರು ಎಂಬುದನ್ನು ತೋರಿಸುತ್ತದೆ. ಆ ಜನರ ಆ್ಯಟಿಟ್ಯೂಡ್ ಹೇಗಿದ್ದಿತ್ತು ಎಂದು ತೋರಿಸುತ್ತದೆ. ಅಷ್ಟು ಜನರನ್ನು ಎತ್ತಿಕೊಂಡು ಬರುತ್ತಾ ಇದ್ದಾನೆ, ನಾ ಮಾತ್ರ ಈ ನೋವನ್ನು ಅನುಭವಿಸದೆ ಎಂದು ಒಂದು ಮಾತನ್ನು ಹೇಳಬಹುದಿತ್ತು. ಅದು ಅನ್ ಭೀಮಾ ಲೈಕ್ ಭೀಮ ಆ ಮಾತನ್ನು ಆಡುವುದಿಲ್ಲ, ಸಾಮಾನ್ಯನಲ್ಲ ಭೀಮ. ಇಲ್ಲಿ ಆ ಕ್ಯಾರೆಕ್ಟರ್ಸ್ ಒಬ್ಬೊಬ್ಬರನ್ನು ಈ ಒಂದೊಂದು ಮಾತಿನಲ್ಲಿ ವರ್ಣಿಸುತ್ತಿದ್ದಾನೆ ಕವಿ. ಬಂದ ನೀ ಪರಿ ಹಲವು ಯೋಜನದಿಂದ ಮೇಣ್ ನಿದ್ರೆಗೆಳಿಸಿದನೆ. ಒಮ್ಮೆಯಾದರೂ ನಿದ್ದೆ ಬರುತ್ತಿದೆ ಎಂದು ಆಕಳಿಕೆ ಬಿಟ್ಟನೆ. ಬಂದ ನೀ ಪರಿ ಹಲವು ಯೋಜನದಿಂದ ಹೇ ರಡಬಿಯಲಿ
ಬಂದನಿ ಪರಿಹಲವು ಯೋಜನದಿಂದ ಅಯ್ಯೋ ಅಯ್ಯೋ ಬಲಲಿದನೆಂದನೆ ನೀರಡಸಿದನೆ ಬಲಲಿದನೆಂದನೆ ನೀರಡಸಿದನೆ ಮೇ ನಿದ್ರೆ ಗೆಳಸಿದನೆ ತಂದು ಕಾನನ ಮಧ್ಯದಲ್ಲಿ ತರುವೃಂದದಡಿಯೊಳಗಿಳುಹಿ ಕಾನನ ಮಧ್ಯದಲ್ಲಿ ತರುವೃಂದದಡಿಯೊಳಗಿಳುಹಿ ಬಳಿಗ ಅರವಿಂದದೆಲೆಯಲಿ ನೀರದಂದೆರೆದನು ಮಹೇಶರಿಗೆ ಅವರನ್ನೆಲ್ಲ ಮರದ ಕೆಳಗೆ ಇಳಿಸಿ ನೆಳಲು ಇರುವ ಕಡೆ ಇಳಿಸಿ ಅಲ್ಲಿದ್ದ ಕಲ್ಲು ಮುಳ್ಳುಗಳನ್ನೆಲ್ಲ ಸರಿಪಡಿಸಿ ಅವರಿಗೆಲ್ಲ ಕೂರುವಂತೆ ಮಾಡಿ ಬೇಗ ಹೋಗಿ ಹತ್ತಿರದಲ್ಲಿದ್ದ ಕೆರೆಗೆ ಹೋಗಿ ತಾನು ಕೈ ಮುಖವನ್ನೆಲ್ಲ ತೊಳೆದುಕೊಂಡು ಆ ಕಮಲದ ಎಲೆಯಲ್ಲಿ ಆ ಸರೋವರದ ಪಕ್ಕದಲ್ಲಿ ಇದ್ದು ಆ ಎಲೆಯಿಂದ ದೊನ್ನೆ ಮಾಡಿಕೊಂಡು ನೀರು ತರುತ್ತಿದ್ದಾನಂತೆ ಸ್ವಾಮಿ ಭೀಮಸೇನ ನೀರು ತರುತ್ತಾನೆ ಒಂದೊಂದನ್ನು ಹೇಗೆ ಹೇಳುತ್ತಿದ್ದಾನೆ ಕವಿ ಸ್ನೇಹಿತರೆ ದಿಸ್ ಈಸ್ ಅವರ್ ಕಲ್ಚರ್ ನಮ್ಮ ಸಂಸ್ಕೃತಿ ಎಂಥದ್ದು ಎಂದರೆ ಇಂಥದ್ದು ಯಾವಾಗಲೂ ಕೂಡ ಒಂದು ಕುಟುಂಬ ಹೇಗಿರಬೇಕು ಒಂದು ಆದರ್ಶವಾಗಿರಬೇಕು ಎನ್ನುವುದನ್ನು ಎಷ್ಟು ಚೆನ್ನಾಗಿ ತರುತ್ತಿದ್ದಾನೆ ಈ ನೋವು ಭೀಮನಿಗಿಲ್ಲವೇ ಅವನು ಇವರ ತಾನೆ ಇವರ ಹಾಗೆ ತಾನೆ ನನಗೂ ಕಷ್ಟವಾಗಿದೆ ಅಣ್ಣ ಹೇಳಬೇಡ ಕುಳಿತುಕೋ ಅಮ್ಮ ಹೇಳಬೇಡ ಕುಳಿತುಕೋ ಎಂದು ಹೇಳಿ ಅಲ್ಲೆಲ್ಲ ಸುತ್ತಲೂ ಹೋಗಿ ಎಲ್ಲವನ್ನು ತಂದು ಕೈಯಲ್ಲಿ ಒಂದು ತರಹ ಕತ್ತಿ ಅಂತ ಇದ್ದುದನ್ನು ಸಣ್ಣ ಸಣ್ಣ ಎಲೆಗಳನ್ನೆಲ್ಲ ತೆಗೆದು ಬಿಡಿಸಿ ಹಾಸಿ ಮೆತ್ತಗೆ ಮಾಡಿ ಅಮ್ಮ ಕುಳಿತುಕೋ ಆ ತಾಯಿಗೆ ಸಿಂಹಾಸನದ ಮೇಲಿರುವಂತಹ ಮಹಾತಾಯಿ ಮಹಾರಾಣಿಯಾಗಿರಬೇಕಾಗಿತ್ತು ಎಂಥ ಸುಖದಲ್ಲಿರಬೇಕಾಗಿತ್ತು ಸಾಮ್ರಾಟನಾಗಬೇಕಿತ್ತು ಅಖಂಡ ಆರ್ಯಾವರ್ತಕ್ಕೆ ಚಕ್ರವರ್ತಿಯಾಗಿರಬೇಕಾಗಿತ್ತು ಧರ್ಮನಂದನ ಅಂಥವನಿಗೆ ಯಾವ ಗತಿ ಬಂದಿತು ಎಂದು ದುಃಖದಿಂದ ಭೀಮ ಹೇಗೆ ಸೇವೆ ಮಾಡುತ್ತಿದ್ದಾನೆ ಅವನ ಸೇವೆಯನ್ನು ಎರಡು ಪದ್ಯಗಳಲ್ಲಿ ವರ್ಣನೆ ಮಾಡುತ್ತಿದ್ದಾನೆ ಕವಿ ಕುಮಾರವ್ಯಾಸ ತಳಿರ ತರಿದು ಒಟ್ಟಿದನು ಬಂದನು ಈ ಪರಿ ಹಲವು ಯೋಜನ ಕೇಳಬೇಕು ತಳಿರ ತರಿದೊಟ್ಟಿದನು ತಳಿರ ತರಿದೊಟ್ಟಿದನು ತರುವಿನ ನೆಳಲೊಳಗೆ ವಿಶ್ರಮಿಸಿದರು ತನು ಬಳಲಿಕೆಯ ಭಾರಣೆಯ ಕರು ಜೋಡಿಸಿದ ಜೋಂಬಿನಲಿ ಝಳಕೆ ಕಂದಿದ ಮೈಯ ಬಾಡಿದಲದಿದ ವದನದ ಝಳಕೆ ಕಂದಿದ ಮೈಯ ಬಾಡಿದಲಲಿದ ವದನದ ಮಾಸಿಕೆ ದರಿದ ತಲೆಯೊಳಿರೆ ತನ್ನ ಈವರನು ಕಂಡು ತನ್ನ ಈವರನು ಕಂಡು ಅಳಲಿದನು ಭೀಮ ಸಾಮಾನ್ಯವಾಗಿ ಒಬ್ಬ ತಂದೆಯ ಮಕ್ಕಳು ಇಬ್ಬರು ಗಂಡು ಮಕ್ಕಳಿದ್ದರೆ ಅವರಿಗೆ ಎಲ್ಲೇ ಇರಲಿ ಹೇಗೇ ಇರಲಿ ಅವರ ಮನೋಭಾವ ಅವರ ವರ್ತನೆ ಒಂದೇ ತರಹ ಇರುತ್ತದೆ ಎಂದು ಬಹಳ ಜನ ಹೇಳುತ್ತಾರೆ ವಾಯುವಿನ ಸಾಕ್ಷಾತ್ ವಾಯುದೇವನ ಅನುಗ್ರಹದಿಂದ ಹುಟ್ಟಿದವರು ಇಬ್ಬರು ಒಬ್ಬ ಹನುಮಂತ ಒಬ್ಬ ಸಾಕ್ಷಾತ್ ಭೀಮಸೇನ ರಾಮಾಯಣದಲ್ಲಿ ಸೀತೆ ದೇವಿ ಅಶೋಕವನದಲ್ಲಿ ಕುಳಿತಿರುತ್ತಾಳೆ ಹನುಮಂತ ಮೇಲೆ ಬಂದು ಕೊಂಬೆಯಲ್ಲಿ ಕುಳಿತಿರುತ್ತಾನೆ ತಾನು ಯಾರು ಎಂದು ಇನ್ನೂ ಬಂದು ಹೇಳಿಲ್ಲ ದೇವಿ ಸೀತೆ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೋಸ್ಕರ ಪ್ರಯತ್ನ ಪಡುತ್ತಿದ್ದಾಳೆ ಇನ್ನು ನಾ ಬದುಕಿರಬಾರದು ಎಂದು ಮರದ ಮೇಲೆ ಇದ್ದಾನೆ ಸುಮಾರು 8 ಅಡಿ ಅಶೋಕ ವೃಕ್ಷ ಅದು 8 ಅಡಿ ಮೇಲೆ ಕೆಳಗಡೆ ಸೀತೆ ಕುಳಿತಿದ್ದಾಳೆ ಹಾಗೆಯೇ ಸೀತೆಯನ್ನು ಗಮನಿಸುತ್ತಾನೆ ಸೀತೆ ಅತ್ತ ನೋಡಿಲ್ಲ ಮೇಲೆ ನೋಡಿಲ್ಲ ಇವನು ಮಾತ್ರ ನೋಡಿದ್ದಾನೆ ಹೌದು ಇವಳು ಸೀತೆಯೇ ಇರಬೇಕು ಹೌದು ರಾಮ ಹೇಳಿದ್ದು ಎಲ್ಲ ಅಂಗರೇಖೆಗಳೆಲ್ಲ ಹಾಗೆಯೇ ಇವೆ ಸೀತೆಯೇ ಇರಬೇಕು ಹಾಗೆ ನಾಡಿ ಒಂದು ಕ್ಷಣ ಇದ್ದು ಅಯ್ಯೋ ವಿಧಿ ಎಂಥ ಕ್ರೂರಿ ಏನು ತಪ್ಪು ಮಾಡಿದ್ದಾಳೆ ಈ ಹೆಣ್ಣು ಇವಳಿಗೆ ಏಕೆ ಇಂಥ ಶಿಕ್ಷೆ ಬರಬೇಕು ಏಕೆ ಬರಬೇಕು ಬರಬೇಕು ಹೇಗೆ ಕಣ್ಣೀರಿಡುತ್ತಾನೆ ಹನುಮಂತ
ಅದೇ ವಾಯುವಿನ ಅನುಗ್ರಹದಿಂದ ಹುಟ್ಟಿದಂಥ ಸಾಕ್ಷಾತ್ ಭೀಮ ಇಲ್ಲಿ ಅಮ್ಮ ಆರ್ಯಾವರ್ತಕ್ಕೆ ನೀನು ಮಹಾರಾಣಿಯಾಗಿರಬೇಕಾಗಿದ್ದಿತು, ಹಸ್ತಿನಾಪುರದಲ್ಲಿ ಅರಮನೆಯಲ್ಲಿ ನೀನು ಇರಬೇಕಾಗಿದ್ದಿತು, ಎಂಥ ವೀರಾಧಿವೀರ ಮಕ್ಕಳನ್ನು ನೀ ಹಡೆದಿದ್ದೀಯ ತಾಯಿ, ನಮಗೇಕೆ ಈ ಅವಸ್ಥೆ ಬಂದಿತು, ಬಂದಿತು ಏಕೆ ಈ ಅವಸ್ಥೆ, ನಾವು ಏನು ತಾನೇ ಅಪರಾಧ ತಪ್ಪು ಮಾಡಿದ್ದೇವೆ ಅಮ್ಮ? ಅಮ್ಮ ನಿನ್ನ ನೋಡಿದರೆ ನನಗೆ ದುಃಖ ಉಮ್ಮಳಿಸಿ ಬರುತ್ತದೆ ತಾಯಿ. ತಾಯೇ ನೀದಿಟ ನಾಗನಗರಿಯ ರಾಯ ನರಸಿಯೇ, ತಾಯೇ ನೀದಿಟ ನಾಗನಗರಿಯ ರಾಯ ನರಸಿಯೇ, ನಿನ್ನ ಮಕ್ಕಳು ರಾಯರೆದೆದಲ್ಲನರೇ, ಭಾರಿಯ ಬಾಹು ವಿಕ್ರಮರೇ, ಈ ಅವಸ್ಥೆಗೆ ಸೋಮವಂಶದ ರಾಯತನವೆಂದಹುದು, ಹೇಳೌ ತಾಯೇ, ಈ ಅವಸ್ಥೆಗೆ ಸೋಮವಂಶದ ರಾಯತನವೆಂದಹುದು, ಹೇಳೌ ತಾಯೇ ಹೇಳು ಎನ್ನಾಣೆ ಹೇಳು, ತಾಯೇ ಹೇಳು ಎನ್ನಾಣೆ ಹೇಳೆಂದು ಅಳಲಿದನು ಭೀಮ. ಈ ದೃಶ್ಯವನ್ನು ಕುಮಾರವ್ಯಾಸ ವಿಡಿಯೋದಲ್ಲಿ ತೆಗೆದಂತೆ ತೋರಿಸುತ್ತಿದ್ದಾನೆ. ಈ ಹೇಗೆ ಈ ಕ್ಯಾಮರಾ ಹಿಡಿಯುತ್ತಿದೆಯೋ ಈ ಕಥೆಯನ್ನು ಹಾಗೆ ಅದರಂತೆ ನಮಗೆ ತೋರಿಸುತ್ತಿದ್ದಾನೆ. ಎಂತಹ ದೃಷ್ಟಿ, ಎಂತಹ ಕಲ್ಪನೆ ಇರಬೇಕು, ಇದನ್ನು ಹೇಗೆ ತಿಳಿದಿದ್ದಾನೋ ನಮ್ಮ ಕುಮಾರವ್ಯಾಸ. ಕುಮಾರವ್ಯಾಸ ಹೇಳುತ್ತಿದ್ದಾನೆ, ಇದು ವೇದವ್ಯಾಸರದಲ್ಲ ಹೇಳುತ್ತಿದ್ದಾನೆ. ಇಲ್ಲಿ ಅಮ್ಮನ ಕಾಲನ್ನು ಒತ್ತುತ್ತಿದ್ದಾನಂತೆ, ಧರ್ಮರಾಜನ ಕಾಲನ್ನು ಹಿಸುಕುತ್ತಿದ್ದಾನಂತೆ, ನಡೆದು ಬಂದಿದ್ದಾರೆ ನೋವಾಗಿದೆ ಎಂದು. ಒಂದು ಸಂಸಾರ ಹೇಗಿರುತ್ತದೆ ಎಂಬುದನ್ನು ಒಂದು ಆದರ್ಶ ಸಂಸಾರವನ್ನು ಅದೆಷ್ಟು ಚೆನ್ನಾಗಿ ತೋರಿಸುತ್ತಿದ್ದಾನೆ ಕವಿ. ಅದರಲ್ಲಿಯೂ ಅನೇಕ ಸಂದರ್ಭದಲ್ಲಿ ತಂದೆ ಕಣ್ಣು ಮುಚ್ಚಿಬಿಡ್ತಾರೆ, ತಾಯಿ ಮಾತ್ರ ಇರುತ್ತಾಳೆ. ಅಂಥ ಸಂದರ್ಭದಲ್ಲಿ ತಾಯಿಗೆ ಮನಸ್ಸಿನಲ್ಲಿಯೇ ಒಳಗಡೆ ಒಂದು ದುಗುಡ ಇರುತ್ತದೆ, ಅಯ್ಯೋ ಯಜಮಾನರು ತೀರಿಕೊಂಡರಲ್ಲ, ನನ್ನ ಮಕ್ಕಳು ಹೇಗೆ ನೋಡಿಕೊಳ್ಳುತ್ತಾರೋ, ನನ್ನ ಗತಿ ಏನೋ ಎಂದು ಒಂದು ಸಾರ್ಟ್ ಆಫ್ ಅವರಿಗೆ ಒಂದು ಸೆಕ್ಯೂರಿಟಿ ಇರುವುದಿಲ್ಲ, ಒಂದು ಭದ್ರತೆ ಇರುವುದಿಲ್ಲ, ಆ ಭಯ ಅವರಲ್ಲಿ ಇರುತ್ತದೆ ಸದಾ. ಅದಕ್ಕೋಸ್ಕರ ಅಗ್ನಿ ಸಂಸ್ಕಾರವನ್ನು ಮಾಡುವಾಗ ನಮ್ಮಲ್ಲಿ ಮೃತರಾದಂತಹ ತಂದೆಯ ಎದೆಯ ಮೇಲೆ ಬೆಂಕಿಯನ್ನು ಇಡಬೇಕು, ಮಗ ಮಕ್ಕಳು ಇಡ್ತಾರೆ ಅದನ್ನು. ಆವಾಗ ಮಂತ್ರ ಬರುತ್ತದೆ, ಅಪ್ಪ ನಿಮ್ಮ ಮನಸ್ಸಿನಲ್ಲಿ ಯಾವುದು ಯಾವ ಯೋಚನೆ ಇತ್ತು ನಮಗೆ ತಿಳಿಯದು, ಆದರೆ ಇಷ್ಟು ಮಾತ್ರ ನಿಜ, ತಾಯಿಯನ್ನು ನಾವೆಲ್ಲ ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದು ಕಾತರ ನಿಮಗೆ ಇರುತ್ತದೆ. ನಿಮ್ಮ ಆಣೆ ನಿಮ್ಮ ಮೈ ಮೇಲೆ ಕೈಯಿಟ್ಟು ಹೇಳುತ್ತಿದ್ದೇವೆ, ಅಮ್ಮನ ಕಣ್ಣಲ್ಲಿ ನೀರು ಒರೆಸುವುದಿಲ್ಲ ನಾವು ಎಂದು ಹೇಳಿ ಮಂತ್ರ ಹೇಳುತ್ತದೆ. ಎಷ್ಟು ಭದ್ರ ಮಾಡಿದ್ದಾರೆ ಸಂಸಾರದಲ್ಲಿ ಚೆನ್ನಾಗಿರಬೇಕು ಎಂದು ಇಲ್ಲಿ ಕವಿ ಹೇಳುತ್ತಿದ್ದಾನೆ. ಆ ಮಹಾತಾಯಿ ಕುಂತಿಯ ಮೇಲೆ ಅದೆಷ್ಟು ಭಕ್ತಿ, ಎಷ್ಟು ಭಕ್ತಿ, ಅಣ್ಣನ ಮೇಲೆ ಏನು ವಿಶ್ವಾಸ, ಭ್ರಾತೃಪ್ರೇಮ. ಇಲ್ಲಿ ಹೇಳುತ್ತಿದ್ದಾನೆ, ಜನನಿ ಅಂಗ್ರಿಯನ್ನು ಒತ್ತಿ ಯಮನಂದನನ ಚರಣವ ಮುರಿದು ಬಳಿಕ ಅರ್ಜುನ ಯಮಳರ ಪದವನ್ನು, ತಮ್ಮಂದರು ಅವ್ರ ಕಾಲನ್ನು ಒಮ್ಮುಕ್ತಾ ಇದ್ದಾನಂತೆ ಭೀಮಾ. ಏನು ವಾಟ್ ಎ ಡಿಸ್ಕ್ರಿಪ್ಷನ್ ಹೀ ಗಿವ್ಸ್, ವಾಟ್ ಎ ಯೂನಿಟಿ ಇನ್ ದಿ ಫ್ಯಾಮಿಲಿ. ಹೇಗೆ ಹೇಳುತ್ತಿದ್ದಾನೆ, ಜನನಿಯಂಗ್ರಿಯನೊತ್ತಿ ಜನನಿಯಂಗ್ರಿಯನೊತ್ತಿ ಯಮನಂದನನ ಚರಣವ ಮುರಿದು ಬಳಿಕ ಅರ್ಜುನನ ಯಮಳರ ಪದವನು ಎಚ್ಚರದಂತೆ ಹಿಡಿಕಿಸುತ್ತ ಅನಿಬರಿರವನು ನೋಡಿ ಅನಿಬರಿರವನು ನೋಡಿ ಪೂರ್ವವನೆನೆದು ಬಿರಿ ಬಿರಿದಳುತ ಘನಕಾನನದ ಮಧ್ಯದಲ್ಲಿ ಈತನಿದ್ದನು
हिरिदु चिन्ते सुदा ಹಾಗೆ ಮೆತ್ತಿಗೆ ಕಾಲಂ ಕುತ್ತಿದ್ದಾಗ ಧರ್ಮರಾಜನ ಕಾಲಂ ಕುತ್ತಿದ್ದಾಗ ಆಯಾಸ ದಣಿವಾಗಿದೆ ತುಂಬ ದೂರ ನಡೆದುಕೊಂಡು ಬಂದಿದ್ದಾರೆ ಹೀಗೆ ಮಲಗಿದ್ರಂತೆ ಎಲ್ಲರೂ ಭೀಮೊಬ್ಬನೇ ಕಣ್ಣು ಬಿಟ್ಟು ಹೀಗೆ ನೋಡುತ್ತಿದ್ದಾನೆ ಎಲ್ಲರ ಮುಖವನ್ನು ಅವನಿಗೂ ಪಾಪ ದಣಿವಾಗಿಲ್ಲವೇ ಮೈಯನ್ನು ಒದರುತ್ತಾನಂತೆ ಏನು ವಿವರಣೆಯನ್ನು ಕೊಡುತ್ತಾನೆ ಎಷ್ಟು ಸ್ವಾಭಾವಿಕ ಆಯಿತು ಹೀಗನ್ನುತ್ತಾನಂತೆ ಅಲ್ಲಿಯೇ ಪಕ್ಕದಲ್ಲಿ ಒಂದು ದೊನ್ನೆಯಲ್ಲಿ ನೀರಿಟ್ಟುಕೊಂಡಿದ್ದಾನಂತೆ ತಾನು ನಿದ್ದೆ ಹೋದರೆ ಗತಿ ಏನು ದಟ್ಟವಾದ ಕಾಡು ಕಾಡಿನಲ್ಲಿ ಯಾರಿದ್ದಾರೆ ತಿಳಿಯದು ಅಮ್ಮ ಇದ್ದಾಳೆ ವಯಸ್ಸಾದವಳು ಸಾಕ್ಷಾತ್ ಅಣ್ಣ ಇದ್ದಾನೆ ತಮ್ಮಂದಿರಿದ್ದಾರೆ ಭೀಮ ಇವರೆಲ್ಲರನ್ನು ನೋಡಿಕೊಳ್ಳುತ್ತಿದ್ದಾನೆ ಒಂದು ವರ್ಣನೆಯನ್ನು ಮಾಡುತ್ತಾನೆ ಕವಿ ಕುಮಾರವ್ಯಾಸ ಅಬ್ಬ ಔಕುವುದು ಬಲು ನಿದ್ರೆ ನಿದ್ರೆಯ ನೂಕುವನು ಕಣ್ಣೆವೆ ಹೀಗನ್ನುತ್ತಾನಂತೆ ಔಕುವುದು ಬಲು ನಿದ್ರೆ ನಿದ್ರೆಯ ನೂಕುವನು ಔಕುವುದು ಬಲು ನಿದ್ರೆ ನಿದ್ರೆಯ ನೂಕುವನು ಕಣ್ಣೆವೆಗಳಲಿನ ಸುತು ಕಡಿಗೆ ತೋರಿದೊಡೆ ಮೈಗೆ ದರುವನು ಕೈಯೊಡನೆ ಕಥೆಯನ್ನು ಕೇಳುತ್ತಿರುವ ಜನಮೇಜಯನಿಗೆ ನಮಗೆ ಹೇಗೆ ಅನಿಸುತ್ತಿದೆ ಸಾವಿರ ಪಟ್ಟು ಆಗುತ್ತಿದೆಯಂತೆ ತನ್ನ ಮುತ್ತಜ್ಜಂದರು ಮಹಾರಾಜರಾಗಿರಬೇಕಾಗಿದ್ದಂಥವರು ಅರಮನೆಯಲ್ಲಿ ಸುಖವಾಗಿ ಹಂಸತೂಲಿಕ ತಲ್ಪದಲ್ಲಿ ಇರಬೇಕಾದವರಿಗೆ ಹೀಗಾಯಿತಲ್ಲ ಎಂದು ಅವನು ಮಮ್ಮಲ ಮರುಗುತ್ತಿದ್ದಾನೆ ಸೋಕುವುದು ಮೈ ಮರವೇ ಮರವೆಯ ನೋಕರಿಸುವುದು ಚಿತ್ತ ವೃತ್ತಿ ಸೋಕುವುದು ಮೈ ಮರವೆ ಮರವೆಯ ನೋಕರಿಸುವುದು ಚಿತ್ತ ವೃತ್ತಿ ನಿರಾಕುಲ ಅಂತಃಕರಣನಾದನು ಬಳಿಕ ಕಲಿ ಭೀಮ ನಿರಾಕುಲ ಅಂತಃಕರಣನಾದನು ಕಲಿ ಭೀಮ ಆಗಿದ್ದಾನಂತೆ ಅಯ್ಯೋ ನನ್ನ ಮುತ್ತಜ್ಜ ಹಿರಿಯ ಮುತ್ತಜ್ಜ ಹೀಗೆ ಸೇವೆ ಮಾಡುತ್ತೆ ಜನಮೇಜಯ ಇಲ್ಲಿಗೆ ನಿಲ್ಲಲಿಲ್ಲವಪ್ಪ ಅವರ ಕಷ್ಟ ವೈಶಂಪಾಯನರೇ ಹೌದಪ್ಪ ಹೌದು ಮತ್ತೊಂದು ಮಾರಿ ಅವರನ್ನು ಮುಗಿಸುವುದಕ್ಕೆ ಎಂದೇ ಅಲ್ಲಿ ಇದ್ದ ಆ ಕಾಡಿನಲ್ಲಿ ಧರಣಿ ಪತಿಗೆ ಒಂದು ಮಾರಿಯ ಮುರಿಬನಿವರಿಗೆ ಸದ್ವನಾಂತರದರಸು ದೈತ್ಯ ಹಿಡಿಂಬನೆಂಬವನು ಅದುಲ ಭುಜ ಬಲನು ಹಿಡಿಂಬನೆಂಬುವನು ಅತುಳ ಭುಜಬಲನು ತದ್ವನಾಂತರದರಸು ದೈತ್ಯ ಹಿಡಿಂಬನೆಂಬವನು ಅದುಲ ಭುಜ ಬಲನು ಒಂದೇ ಮಾತಿನಲ್ಲಿ ಹೇಳುತ್ತಿದ್ದಾನೆ ಕವಿ ಮಹಾಪರಾಕ್ರಮಿ ರಾಕ್ಷಸ ಅವನ ಕಾಡು ಅದು ಅವನ ಕಾಡು ಅವನೇ ಅಧಿಪತಿ ಅಲ್ಲಿಗೆ ಆ ಒಬ್ಬ ರಾಕ್ಷಸ ಇದ್ದ ಅಲ್ಲಿ ಮರದ ಕೊಂಬೆಯ ಮೇಲೆ ಕುಳಿತಿದ್ದ ಹಿಡಿಂಬೆ ಏನು ಅಣ್ಣ ಅವನಿಗೆ ಒಬ್ಬ ತಂಗಿ ಮರದ ಕೊಂಬೆಯ ಮೇಲಿದ್ದಾಗ ಅವನಿಗೆ ಒಂದು ಪರಿಮಳ ಬೀಸಿದಂತೆ ಒಂದು ಘಮಘಮ ಅರೋಮಾ ಎನ್ನುತ್ತಾರೆ ಇಂಗ್ಲೀಷ್ನಲ್ಲಿ ಆ ಒಂದು ಸುವಾಸನೆ ಬಂದಿದ್ದಂತೆ ತಂಗಿ ಹಿಡಿಂಬೆ ಅಬ್ಬ ಏನು ಅದೃಷ್ಟವೇ ಇವತ್ತು ಏನು ಅದೃಷ್ಟವೇ ನರಮಾಂಸ ಇವತ್ತು ಸಿಗುತ್ತದೆ ಹಬ್ಬ ಮಾಡೋಣ ನಾವು ಇಲ್ಲಿ ಎಲ್ಲಿಯೋ ಕಾಡಿನಲ್ಲಿ ಮನುಷ್ಯರಿರಬೇಕು ಅವರ ವಾಸನೆ ಬರುತ್ತಿದೆ ಎನ್ನುತ್ತಾನೆ ಆ ರಾಕ್ಷಸ ಅಬ್ಬ ಏನು ಶಕ್ತಿ ಇರಬೇಕು
ಒಬ್ಬೊಬ್ಬರಿಗೆ ಎಂಥ ಶಕ್ತಿಯನ್ನು ಕೊಡ್ತಾರೆ, ಅವರವರಿಗೆ ಆಯಾ ಪ್ರಾಣಿಗಳಿಗೆ ಏನು ಆಹಾರ ಬೇಕು ಅದನ್ನು ಹುಡುಕಿಕೊಳ್ಳುವುದಕ್ಕೆ ಭಗವಂತ ಕಲ್ಪಿಸಿರುತ್ತಾರೆ ಅಲ್ಲ. ಅವರಿಗೆ ಈ ತರಹ ಬೇಕು. ಕಾಡಿನಲ್ಲಿ ಹುಲಿ ಇರುತ್ತದೆ, ಜಿಂಕೆ ಇರುತ್ತದೆ, ಮೊಲ ಇರುತ್ತದೆ, ಅನೇಕ ಪ್ರಾಣಿಗಳಿರ್ತವೆ, ಹಾವು ಇರುತ್ತವೆ. ನೀವು ನೋಡಬಹುದು ಎನಿಮಲ್ ಪ್ಲ್ಯಾಂಟ್ನಲ್ಲಿ ಪ್ರತಿಯೊಂದು ಪ್ರಾಣಿಗೂ ಆ ಸಂಸಾರ ಮಾಡುವುದಕ್ಕೆ ಏನು ಬೇಕೋ ಅದನ್ನು ಭಗವಂತ ಕೊಟ್ಟಿರ್ತಾನೆ. ಎರಡು ತರಹದ ಕ್ರಿಮಿಗಳಿದ್ದರೆ ಒಂದು ತರಹದ ಕ್ರಿಮಿ ಇನ್ನೊಂದನ್ನು ತಿಂದು ಬದುಕುತ್ತದೆ, ಎಲ್ಲಕ್ಕೂ ಆಹಾರವನ್ನು ಒದಗಿಸುತ್ತಾನೆ. ಈ ರಾಕ್ಷಸನಿಗೆ ವಿಶೇಷವಾಗಿ ಹೇಳುತ್ತಿದ್ದಾನೆ, ನರಮಾಂಸವನ್ನು ಇವತ್ತು ನಾವು ತಿನ್ನಬೇಕು, ಮನುಷ್ಯರ ವಾಸನೆ ನಮಗೆ ಬರುತ್ತಿದೆ, ತಂಗಿ ಬಾ. ತಾಯೆ ಬಾರೌ ತಂಗಿ ಗಂಧದ ವಾಯು ಬಿದೆ ಹೊಣೆಗಾರನಾಗಿ ನವಾಯ ಭೋಜನ ಬಿಂದು ದೊರಕಿತು ಮನುಜ ಮಾಂಸದನಿ ಸಾಯಲ ಬದಿರ ಬಡಿದುತ ಸಾಯಲ ಬದಿರ ಬಡಿದುತ ತಮಗಾಯ ಬಿದು ಕೃತ ಪುಣ್ಯ ಫಲವೆನೆ ಮಾಯಗಾತಿ ಹಸಾದವೆನುತ ಹಿಡಿಂಬಿ ಗಮಿಸಿದನು. ಬಹುಶಃ ಇದು ಬ್ರಹ್ಮ ಮುಹೂರ್ತ ಆಗಿ ಇನ್ನೇನು ಮುಗಿಯುತ್ತೆ, ಒಂದು ಅರುಣೋದಯಕ್ಕೆ ಸಂದರ್ಭ ಆಗಿರಬೇಕು. ಒಂದು ಸ್ವಲ್ಪ ಬೆಳಕಿದ್ದೀತು, ಇಲ್ಲ ಎಂದರೆ ಈಕೆಗೆ ಈ ಹಿಡಿಂಬಿಗೆ ಕಾಣುತ್ತಿರಲಿಲ್ಲ. ಹೋಗು, ಮನುಷ್ಯರ ವಾಸನೆ ನನಗೆ ಬರುತ್ತಿದೆ, ಅವರು ಎಲ್ಲಿದ್ದಾರೆ ನೋಡಿ, ತೆಗೆದುಕೊಂಡು ಬಾ, ಅವ್ರನ್ನ ಕೊಂದು ತಿನ್ನೋಣ. ಇದು ಅಣ್ಣ ಹೇಳಿದ ಮಾತು. ತಂಗಿ ಹಿಡಿಂಬೆ ಬರುತ್ತಾ ಇದ್ದಾಳೆ, ಬರ್ತಾ ಇದ್ದಾಳೆ. ಅವಳಿಗೆ ವಾಸನೆ ಬಂದಿತ್ತು ಇಲ್ಲವೋ ಕವಿ ನಮಗೆ ಹೇಳಲಿಲ್ಲ, ಅಗತ್ಯ ಇಲ್ಲ ಎಂದು ಬಿಟ್ಟಿರಬೇಕು. ಆದರೆ ಬಂದು ನೋಡುತ್ತಾಳೆ ದೂರದಿಂದ, ಮಲಗಿದ್ದಾರೆ ಎಲ್ಲ, ಒಬ್ಬ ಮಾತ್ರ ಕುಳಿತಿದ್ದಾನೆ. ಆ ನಸು ಬೆಳಕಿನಲ್ಲಿ ನೋಡಿದ, ಅಬ್ಬ ಎಂತಹ ಆಳ್ತನ, ಎಂತಹ ಭುಜಗಳು, ಇದೆಲ್ಲ ಕಂಡಿದೆ ಅವಳಿಗೆ. ಕೇಸರಿಯ ಬಣ್ಣ, ಕಣ್ಣು, ಗಿರಿಜಾ ಮೀಶೆ, ಅಬ್ಬ ಏನು ತೋಳುಗಳ ಬಲ, ಹೇಗಿದ್ದಾನೆ ನೋಡುವುದಕ್ಕೆ. ಸುತ್ತಲೂ ಯಾರೋ ಮಲಗಿರುವಂತೆ ಇದೆ. ಅರೆ ನೋಡುತ್ತಿದ್ದಾಳಂತೆ ಹಿಡಿಂಬೆ ಭೀಮನನ್ನು ನೋಡುತ್ತಿದ್ದಾಳೆ. ಹಾಗೆಯೇ ಭೀಮ ಕುಳಿತಿದ್ದಾನೆ, ಅತ್ತ ಇತ್ತ ನೋಡುತ್ತಿಲ್ಲ. ನೀವು ನೋಡಿ ಬೆಂಗಳೂರಿಗೆ ಬರಬೇಡಿ, ಆ ಕಾಡಿನಲ್ಲೇ ಇರಬೇಕು ನೀವು. ಎಂಥ ಅದ್ಭುತ ಪ್ರಸಂಗ ಇದು ಕವಿ ನಮಗೆ ಕೊಡುತ್ತಿದ್ದಾನೆ. ಬಂದಳ ಬಲತಿ ರೌದ್ರ ರೂಪಿನೊಳು ಅಂದು ಕಂಡಳು ದೂರದಲ್ಲಿ ಹರಿನಂದನನ ಸುಳಿದಲೆಯ ಕೆಂಬೀಸೆಗಳ ಕರ್ಕಶರ ಕೆಂದಲದ ಕೇಸರಿಯ ಕಂಗಳ ಕುಂದರದ ನಚ್ಚಬಿಯಲಿದೆ. ಮತ್ತೊಮ್ಮೆ ಕೇಳಿ, ಅಷ್ಟು ದೂರದಿಂದ ನೋಡಿ. ಸಾಮಾನ್ಯವಾಗಿ ಹೆಂಗಸರಿಗೆ ಆರನೆಯ ಇಂದ್ರಿಯ ಇರುತ್ತದೆ ಎಂದು ಹೇಳುತ್ತಾರೆ. ಯಾರನ್ನಾದರೂ ನೋಡಿದರೆ ತಕ್ಷಣ ಅವನು ಹೊರಟು ಹೋಗಿತ್ತಾನೆ ಅಂದ್ಕೊಳ್ಳಿ. ಅವನ ಕಣ್ಣನ್ನು ನೋಡಿದರೆ ಒಂದು ತರಹ ಚೆನ್ನಾಗಿರಲಿಲ್ಲ, ಅವನು ಕಳ್ಳತನಕ್ಕೆ ಬಂದಿರಬೇಕು. ಅದನ್ನು ನಾನು ನೋಡಿದೆ, ಅವನು ಓಡುವಾಗ ಸಹ ಹೀಗೆ ಹೀಗೆ ತಿರುಗಿ ನೋಡುತ್ತಿದ್ದ. ಇದನ್ನೆಲ್ಲ ಹೆಂಗಸರು ಹೆಚ್ಚಾಗಿ ಹೇಳುವುದು, ಗಂಡಸರು ಒಮ್ಮೆ ನೋಡುತ್ತಾರೆ, ಅವರಿಗೆ ಗೊತ್ತಾಗುವುದಿಲ್ಲ ಹೇಳುವುದಕ್ಕೆ. ಈಕೆ ಎಂತಹ ಬುದ್ಧಿಶಾಲಿ ಎಂಬುದಕ್ಕೆ ಹೇಳ್ತಿದ್ದಾನೆ. ಅವನೆಲ್ಲವನ್ನು ನೋಡಿ ಸುಳಿದೆಲೆಯ ಕೆಮ್ಮೀಸೆಗಳ ಕೆಮ್ಮೀಸೆ ಬಣ್ಣವನ್ನು ನೋಡಿದಾಳೆ, ಅಲ್ಲಿ ಜೋರಾಗಿದೆ ಎಂದು ನೋಡಿದಾಳೆ. ಕೇಸರಿಯ ಕಂಗಳ ಕುಂದ ರತನಚ್ಚವಿಯ ಅಷ್ಟು ಚೆನ್ನಾಗಿದ್ದಾನಂತೆ ನೋಡುವುದಕ್ಕೆ ಅವನು. ಜನಮೇಜಯ ಮನಸೋತಳು, ಮನಸೋತಳು ಮನಸಂದಳಾಖಳನನುಜೇ ಮನಸಂದಳಾಖಳನನುಜೇ ಸೋತಳು ಭೀಮಸೇನಂಗೆ. ಹಾಗೆಯೇ ಭೀಮನನ್ನು ನೋಡುತ್ತಾ ಇದ್ದಾಳಂತೆ ಆ ನಸು ಬೆಳಕಿನಲ್ಲಿ. ತಂಗಿ ದೂರದಿಂದ ಕೂಗುತ್ತಿದ್ದಾನೆ, ಯಾಕೆ ತಡವಾಗುತ್ತಿದೆ ಎಂದು ಜೋರಾಗಿ, ಯಾಕೆ ಇನ್ನೂ ಬರಲಿಲ್ಲ ಎಂದು ನೋಡುತ್ತಿದ್ದಾನಂತೆ. ಅದನ್ನು ಕಿವಿಯಲ್ಲಿ ಕೇಳಿಸಿಕೊಳ್ಳಲಿಲ್ಲ. ಅಬ್ಬ ಇವನನ್ನು ನಾನು ವರಿಸಲೇಬೇಕು, ಹೇಗಾದರೂ ಮಾಡಿ ನಾನು ಎತ್ತಿಕೊಂಡು ಹೋಗಿಬಿಡುತ್ತೇನೆ, ಹೋಗಿಬಿಡುತ್ತೇನೆ. ಮಿಕ್ಕವರು ಯಾರೋ ಇದ್ದಾರೆ, ಅವನ ಬಂಧುಗಳೇ ಇರಬೇಕು.
ಅವರನ್ನು ಅಣ್ಣ ಕೊಂದು ತಿಂದುಕೊಳ್ಳಲಿ, ನಾ ಇವನನ್ನು ಬರಿಸಿ ಹೋಗಿಬಿಡುತ್ತೇನೆ. ಅವರಿಗೆ ಗಾಳಿಯಲ್ಲಿ ಹಾರಿ ಹೋಗುವ ಶಕ್ತಿ ಇರುತ್ತದೆ ರಾಕ್ಷಸರಿಗೆ. ನಾನು ಹೋಗಿಬಿಡುತ್ತೇನೆ, ಇವನನ್ನು ಬರಿಸುತ್ತೇನೆ. ಲವ್ ಎಟ್ ಫಸ್ಟ್ ಸೈಟ್ ಎನ್ನುತ್ತಾರೆ. ಇಬ್ಬರೂ ನೋಡಿಲ್ಲ ಇನ್ನೂ, ಒಬ್ಬಳೇ ನೋಡಿರುವುದು. ಅವಳೇ ನೋಡಿದ್ದಾಳೆ, ಅಷ್ಟರಲ್ಲಿ ಅವನ ಮೇಲೆ ಪ್ರೀತಿ ಬಂದಿದೆಯಂತೆ. ಜನಮೇಜಯ, ಇವನೊಂದಿಗೆ ಇವನನ್ನು ವರಿಸಿ ನಾನು ಕರೆದುಕೊಂಡು ಹೋಗುತ್ತೇನೆ. ಆ ಮಿಕ್ಕವರನ್ನು ನಮ್ಮ ಅಣ್ಣ ತಿಂದುಕೊಳ್ಳಲಿ, ಅವನಿಗೆ ಮಾಂಸ ತಾನೇ ಬೇಕು. ಇವನು ಸಾಯುವುದಕ್ಕೆ ನಾನು ಬಿಡುವುದಿಲ್ಲ. ಅಷ್ಟರಲ್ಲಿ ಪ್ರೇಮ ಬೇರೆ ಎಂಕುರಿಸಿಬಿಟ್ಟಿದೆ. ಯಾರು ಏನು, ವಿಳಾಸ ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ, ಕುಲ ಗೊತ್ತಿಲ್ಲ, ಗೋತ್ರ ಗೊತ್ತಿಲ್ಲ. ಅಷ್ಟರಲ್ಲಿಯೇ ಮನಸ್ಸು ಬಂದಿದೆ. ಇವನ ರಮಣನ ಮಾಡಿಕೊಂಡು ಓಡುವೆನು ಬಿಪಿನಾಂತರಗೆ, ಇವನ ರಮಣನ ಮಾಡಿಕೊಂಡು ಓಡುವೆನು ಬಿಪಿನಾಂತರಗೆ. ಮುನಿದವನಿಬದಿರೈವರತಿನಲಿ ಮರದಡಿಯಲ್ಲಿ ಮಲಗಿದರ. ಸಾಮಾನ್ಯವಾಗಿ ಇದನ್ನು ಹೇಳಿದ ಕೂಡ ಚುಚೂ, ನನ್ನ ಘೋರ ರೂಪನ ಕಂಡು ಇವನು ಹೆದರಿಬಿಟ್ರೆ ಆಗಿದೆ. ಅವನೇನೋ ಚೆನ್ನಾಗಿದ್ದಾನೆ ಇವಳಿಗೆ, ಅವನಿಗೆ ಇವಳು ಚೆನ್ನಾಗಿರಬೇಕಲ್ಲ. ರಾಕ್ಷಸಿ ನೋಡಿದರೆ ಅಯ್ಯೋ ರಾಕ್ಷಸಿ ಆಗಿದ್ದಾಳೆ ಅಂತ ಗಾದೆ ಮಾತು ಬಂದಿದೆ. ಅದನ್ನು ಅವಳು ತಿಳಿದುಕೊಂಡಿದ್ದಾಳೆ. ಅಲ್ಲದೆ ಸಾಮಾನ್ಯವಾಗಿ ಸ್ತ್ರೀಯರು ಯಾರನ್ನಾದರೂ ನೋಡಬೇಕು ಎಂದರೆ ಅವರು ಹೇಗಿರ್ತಾರೆ ಹೋಗುವುದಿಲ್ಲ. ಅಲ್ಲದೆ ರಾತ್ರಿ ನಿದ್ದೆ ಮಾಡಿದ್ದಾಳೆ, ಎದ್ದಿದ್ದಾಳೆ, ಮುಖವನ್ನು ಸಹ ತೊಳೆದುಕೊಂಡಿಲ್ಲ. ಇದನ್ನೆಲ್ಲ ನಾವು ನೆನಪಿಟ್ಟುಕೊಳ್ಬೇಕು. ತನ್ನನ್ನೇ ತಾ ನೋಡಿಕೊಂಡು ಚೀಚಿ ಹೀಗಿರಬಾರ್ದು ನಾನು ಎಂದು ಹೇಳಿ ಒಂದು ಸಣ್ಣ ಬ್ಯಾಗ್ ಇಟ್ಕೊಂಡಿದ್ದಳು. ಚೀಲವು ನಾ ಏನೋ ಗೊತ್ತಿಲ್ಲ, ಫೇಸ್ ಪೌಡರ್ ಎಲ್ಲ ಇಟ್ಕೊಂಡಿದ್ದಳು ಗೊತ್ತಿಲ್ಲ ನಮಗೆ. ಇದೂ ನಿಜ. ಅದು ಅಲ್ಲದೆ ಅವರಿಗೆಲ್ಲ ರಾಕ್ಷಸರಿಗೆ ಒಂದು ವರ ಇರುತ್ತದೆ ಎಂದು ಹೇಳುತ್ತಾರೆ. ಯಾವ ರೂಪನ್ನು ಬೇಕಾದರೂ ಕಾಮರೂಪಿಗಳು ಎಂದೇ ಹೆಸರು ರಾಕ್ಷಸರಿಗೆ. ಕಾಮರು ಕಾಮ ಅಂದರೆ ಇಷ್ಟಪಟ್ಟ ರೂಪ ಬರುತ್ತದೆ ಎಂದು. ತಕ್ಷಣವೇ ಅತಿ ಸುಂದರಿಯಾದಂಥ ಒಂದು ಹೆಣ್ಣಿನಂತೆ ಕಂಡುಕೊಂಡಳಂತೆ. ನನಗನ್ನಿಸುತ್ತೆ ಆ ವರ ಇದೆಯೋ ಇಲ್ಲವೋ. ಚೆನ್ನಾಗಿ ಅಲಂಕಾರ ಮಾಡಿಕೊಂಡಿದ್ದಾಳೆ, ಮುಖ ತೊಳೆದುಕೊಂಡಿದ್ದಾಳೆ ಎಲ್ಲ. ಸಾಮಾನ್ಯವಾಗಿ ಸ್ತ್ರೀಯರು ಈ ಅಲಂಕಾರಗಳನ್ನು ಅವರ ಹತ್ತಿರವೇ ಇಟ್ಕೊಂಡಿರ್ತಾರೆ, ಸಂದರ್ಭ ಹೇಗಿರ್ತದೆಯೋ ಏನೋ ಎಂದು. ಅದನ್ನು ಇಂಗ್ಲೆಂಡಲ್ಲೆಲ್ಲ ಪೌಡರ್ ರೂಮ್ ಎಂದು ಕರೀತಾರೆ ಈ ಥರನ. ಆ ರೂಮ್ಗಳನ್ನು ಅಲ್ಲಿ ಹೋಗಿ ಅವರೆಲ್ಲ ಡ್ರೆಸ್ ಮಾಡಿಕೊಂಡು ಬರಬೇಕು. ಸಾಮಾನ್ಯವಾಗಿ ಒಮ್ಮೆ ಹೊರಬಂದರು ಎಂದರೆ ಪುನಃ ಅವ್ರು ಮಾಡಿಕೊಳ್ಬೇಕಾದಿಲ್ಲ. ಗಂಡಸ್ರ ಹಾಗೆಲ್ಲ ತಲೆ ಕೆದರಿರ್ತದೆ, ಟೋಪಿ ಹಾಕ್ಕೊಂಡಿರ್ತಾರೆ, ಏನನ್ನು ನೋಡಿಕೊಳ್ಳೋದಿಲ್ಲ. ಅಯ್ಯೋ ಸ್ವಲ್ಪ ತಲೆ ತನ್ನ ಸರಿ ಮಾಡ್ಕೊಂಡು ಹೋಗಿ ಸ್ವಾಮಿ ಅಂತ ಹೆಂಗಸರು ಹೇಳಬೇಕಾಗುತ್ತದೆ. ಕವಿ ಎಲ್ಲವನ್ನು ಗಮನಿಸಿ ಹೇಳ್ತಾನೆ ಅಲ್ಲಿ. ತಕ್ಷಣವೇ ಆ ರೂಪನ್ನೇ ಇದು ಚೆನ್ನಾಗಿಲ್ಲ ಎಂದು ಹೇಳಿ ಅವನು ನೋಡುವುದಕ್ಕೆ ಸಖ್ಯವಾಗಿರಬೇಕಲ್ಲ. ಹಾಗೆ ಅಲಂಕಾರ ಮಾಡಿಕೊಡ್ತಾಳಂತೆ ಸ್ವಾಮಿ, ಅಲಂಕಾರ ಮಾಡಿಕೊಡ್ತಾಳಂತೆ. ಇವನು ತನ್ನಯ ಈ ರೌದ್ರಮಯ ರೂಪವನು ಕಂಡರೆ ಹೆದರುವನಲ. ಇವನು ತನ್ನಯ ಈ ರೌದ್ರಮಯ ರೂಪವನು ಕಂಡರೆ ಹೆದರುವನಲ. ಯುವತಿಯ ಹೆನು ನಾ ಯುವತಿಯ ಹೆನು ಎಂದು ಅಸುರೆ ಸುಳಿದಳು ದಿವ್ಯ ರೂಪಿನಲಿ. ರಾಕ್ಷಸಿ ಸುಳಿದಳು ದಿವ್ಯ ರೂಪಿನಲಿ. ಇನ್ನು ನೋಡಿಲ್ಲ ಭೀಮ ಅವಳನ್ನು, ಮರೆತು ಬಿಡಬೇಡಿ. ಅವನು ನೋಡಿಲ್ಲ ಭೀಮ, ಯಾರೂ ಎಲ್ಲೂ ಕಣ್ಣೆತ್ತಿಯೇ ನೋಡಿಲ್ಲ, ಎಲ್ಲ ಅವಳೇ ಮಾಡುತ್ತಿದ್ದಾಳೆ. ದಿವ್ಯ ರೂಪಿನಲ್ಲಿ ಮೆಲ್ಲಗೆ ಸುಳಿದಳು, ಹೆಜ್ಜೆಯನ್ನು ಮೆಲ್ಲಗೆ ಇಟ್ಟುಕೊಂಡು ಬಳುಕುತ್ತಾ ನಡೆದು ಬರುತ್ತಿದ್ದಾಳೆ. ಹೇಗೆ ನಡೆಯಬೇಕು, ಹೇಗೆ ಪ್ರೀತಿಯನ್ನು ಗೆಲ್ಲಬೇಕು ಎಂಬ ಕಲೆಯನ್ನು ತಿಳಿದುಕೊಂಡಿರುತ್ತಾಳೆ. ಹಾಗೆ ನಡೆದು ಬರುತ್ತಿದ್ದಾಳಂತೆ. ಆಶ್ಚರ್ಯವಾಗುತ್ತದೆ, ಆಶ್ಚರ್ಯವಾಗುತ್ತದೆ. ರಾಕ್ಷಸಿ, ಪ್ಲೀಸ್ ಡೂ ರಿಮೆಂಬರ್, ಮನುಷ್ಯರು. ಭೀಮ ನಮ್ಮ ನಿಮ್ಮ ಹಾಗೆ ಮನುಷ್ಯ. ಆ ತರಹ ರಾಕ್ಷಸರಿಗೂ ಮನುಷ್ಯರಿಗೂ ಈ ತರಹ ಮನಸ್ಸಾಗೋದು, ಪ್ರೀತಿ ಆಗೋದು ಬಹಳ ಅಪರೂಪ, ಬಹಳ ಅಪರೂಪ. ಇದು ಸಾಮಾನ್ಯವಾಗಿ ಈಗಲೂ ಸಹ ಹಾಗೆ. ದಕ್ಷಿಣ ಆಫ್ರಿಕಾದಲ್ಲಿ ಇರುವಂತಹ ಜನ ಒಂದು ಬಣ್ಣ ಇರುತ್ತದೆ, ಅವರಿಗೆ ಮೈ ಆಳ್ತಾನ ಜೋರಾಗಿರ್ತದೆ. ಅವರು ಸಾಮಾನ್ಯವಾಗಿ ಅಂಥ ಹೆಂಗಸರನ್ನೇ ಪ್ರೀತಿಸುತ್ತಾರೆ, ಅಂಥವರೇ ಅವರಿಗೆ ಬೇಕಾಗುತ್ತದೆ. ಎಲ್ಲ ದೇಶದಲ್ಲಿಯೂ ಹೀಗೆ ನಡೆಯುತ್ತದೆ. ಇಲ್ಲಿ ಬಹಳ ವಿಶೇಷ, ಇಲ್ಲಿ ರಾಕ್ಷಸ ಸ್ತ್ರೀ ಹಾಗೆ ಬರ್ತಾಳಂತೆ. ಮೆಲ್ಲಗೆ ಹೊಳೆವ ಕಂಗಳ ಕಾಂತಿ ಮರಗತ್ತಲೆಯ ಮೊತ್ತವ ಬಿಗಿಯೇ ಎನ್ನುವ ಆ ಕತ್ತಲೆ ಏನೇನು ಡಾರ್ಕೆಸ್ಟ್ ಬಿಫೋರ್ ಡಾನ್ ಎಂದು ಹೇಳುತ್ತಾರೆ. ಬೆಳಗಿನ ಜಾವ ತುಂಬ ಕತ್ತಲೆಯಾಗಿ ಅನಂತರ ಬೆಳಕು ಬರುತ್ತದೆ, ಅರುಣೋದಯವಾಗುತ್ತದೆ. ಹಾಗೆ ಅಲ್ಲಿ ಸುಳಿದು ಬರುತ್ತಿದ್ದಾಳಂತೆ. ಗಮನಿಸಬೇಕು ಈ ಸನ್ನಿವೇಶವನ್ನು. ಭೀಮ ಅತ್ತ ಇತ್ತ ನೋಡುತ್ತಿಲ್ಲ, ಸುಮ್ಮನೆ ಇದ್ದಾನೆ. ಬಹುಶಃ ಹೆಜ್ಜೆ ಸಪ್ಪಳ ಕೇಳಿ ಒಂದು ಸಲ ಹೀಗೆ ಅಂದಿರಬಹುದು, ನಮಗೆ ಗೊತ್ತಿಲ್ಲ. ಕವಿ ಅದನ್ನು ಹೇಳಿಲ್ಲ. ಸುಮ್ಮನೆ ಶಿಲೆಯ ಹಾಗೆ ಕುಳಿತಿದ್ದಾನಂತೆ. ಈ ಒಂದೇ ಎಂತಹ ಜಿತೇಂದ್ರಿಯನಾಗಿರಬೇಕು.
ಯಾರೋ ಒಬ್ಬ ಹೆಂಗಸು ಬಂದರು ಬಂದಳು ಅಂದರೆ ತಕ್ಷಣ ಕುತೂಹಲದಿಂದ ನೋಡಬಹುದು. ಭೀಮ ನೋಡಿಲ್ಲ, ಒಂದೊಂದು ಮಾತಿನಲ್ಲಿ ಎಂತಹ ಜಿತೇಂದ್ರಿಯ ಆಯಿತ ಅನ್ನೋದನ್ನು ಹೇಗೆ ಹೇಳುತ್ತಿದ್ದಾನೆ, ಆಶ್ಚರ್ಯವಾಗುತ್ತದೆ. ಹೊಳೆವ ಕಂಗಳ ಕಾಂತಿ ಮರಗತ್ತಲೆಯ ಮೊತ್ತವ ಬಿಗಿಯೇ ಮೈ ಪರಿಮಳಕ್ಕೆ ಆ ಸುವಾಸನೆ ಬರ್ತಾ ಇದೆಯಂತೆ. ಹೊಳೆವ ಕಂಗಳ ಕಾಂತಿ ಮರಗತ್ತಲೆಯ ಮೊತ್ತವ ಬಿಗಿಯೇ ಹೊಳೆವ ಕಂಗಳ ಕಾಂತಿ ಮರಗತ್ತಲೆಯ ಮೊತ್ತವ ಬಿಗಿಯ ಮೈ ಪರಿಮಳಕ್ಕೆ ತೂಲುವ ತುಂಬಿಗಳ ತನುಲದೆಯ ಚೆಲುವಿಗೆಯ. ಹಾಗೆ ಸಹಜವಾದಂತಹ ಸ್ತ್ರೀಯರಲ್ಲಿ ಶೃಂಗಾರ ಎನ್ನುವುದು ವಿಶೇಷವಾದಂಥದ್ದು. ನಾಲ್ಕು ವರ್ಷದ ಹಿಂದೆ ಅಂತ ತೋರುತ್ತದೆ, ಅಥವಾ 5 ವರ್ಷ ಆಗಿದ್ದಿರಬೇಕು. ಗಾಯನ ಸಮಾಜದಲ್ಲಿ ಮೂರ್ತಿಯವರಿಗೂ ನಮಗೂ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಕೊಟ್ಟಿದ್ದರು, ಬಹಳ ವಿಶೇಷವಾದದ್ದು. ನವರಸಗಳು ಹೇಗೆ ಬಂದಿರುತ್ತದೆ ಕುಮಾರವ್ಯಾಸ ಭಾರತದಲ್ಲಿ, ಎಂತೆಂಥ ಸನ್ನಿವೇಶ ಬಂದಿರ್ತದೆ, ಶೃಂಗಾರ, ವೀರ, ರೌದ್ರ, ಶಾಂತ ಎಲ್ಲ ಬಂದಿರ್ತದೆ, ಎಲ್ಲ ಬಂದಿರ್ತದೆ. ಆಯಾ ರಸ ಸನ್ನಿವೇಶನ ತೆಗೆದುಕೊಂಡು 3 ಅಥವಾ 4 ಪದ್ಯಗಳನ್ನು ತೆಗೆದುಕೊಂಡು ಆ ಸನ್ನಿವೇಶವನ್ನು ವಿಸ್ತಾರವಾಗಿ ತಿಳಿಸಿ ಮೂರ್ತಿ ಓದುವುದು, ಅರ್ಥ ಹೇಳುವುದು ಒಂದು ಬಂದಿತ್ತು. ಆ ತರಹ ಶೃಂಗಾರದ ಮಯದ ಸನ್ನಿವೇಶದಲ್ಲಿ ಇದು ಒಂದು ಶೃಂಗಾರಮಯ ಸನ್ನಿವೇಶ. ಮೈ ಬಳುಕುತ್ತಾ ಅವನ ಮೇಲೆ ಮನಸ್ಸಾಗಿದೆ, ಮನಸ್ಸಾದ ಮೇಲೆ ಏನು ಮಾಡಬೇಕು, ಗೆಲ್ಲಬೇಕು. ಅವನು ನೋಡದಿದ್ದರೆ ನೋಡುವಂತೆ ಮಾಡಬೇಕು, ಮಾತಾಡದಿದ್ದರೆ ಮಾತನಾಡುವಂತೆ ಮಾಡಬೇಕು. ಅದನ್ನು ಬರ್ತಿದ್ದಾನೆ ಹೊಳೆವ ಕಂಗಳ ಕಾಂತಿ. ಬಾಬಾ, ಏನು ವರ್ಣನೆ ಮಾಡ್ತಾನೆ ಕುಮಾರವ್ಯಾಸ. ಹೊಳೆವ ಕಂಗಳ ಕಾಂತಿ ಮರಗತ್ತಲೆಯ ಮೊತ್ತವ ಬಿಗಿಯೇ ಮೈ ಪರಂಪರಿಮಳಕ್ಕೆ ತೂಲುವ ತುಂಬಿಗಳ ತನುಲದೆಯ ಚೆಲುವಿಗೆಯ ಲಲನೆ ಸುಳಿದಳು ಲಲನೆ ಸುಳಿದಳು ಕುಜದ ಭಾರಕ್ಕೆ ಬಳುಕೆ ನಡು ಬಿಡದೊಲೆದು ಮೇಲುದು ತಲೆಗೆ ಸುಲಿಗುರುಳೊಲೆಯಲು ಆಕಲಿ ಭೀಮನಿದಿರಿನಲ್ಲಿ ಲಲನೆ ಸುಳಿದಳು. ಶಿಲೆಯಂತೆ ಕುಳಿತು ಬಿಟ್ಟಿದ್ದಾನೆ ಭೀಮ, ಅವಳು ಸುಳಿಯುತ್ತಿದ್ದಾಳೆ, ಹೀಗೆಲ್ಲ ಅನ್ನುತ್ತಿದ್ದಾಳೆ, ತಲೆ ಎತ್ತಿ ನೋಡುತ್ತಾಳೋ ಏನು, ಯಾವ ಯಾವ ಚೇಷ್ಟೆಗಳನ್ನು ಮಾಡಬೇಕು ಆಕರ್ಷಿಸುವುದಕ್ಕೆ ಅದನ್ನೆಲ್ಲ ಮಾಡುತ್ತಿದ್ದಾಳಂತೆ. ಆದರೂ ಕೂಡ ಕಣ್ಣು ಬಿಟ್ಟು ನೋಡುವುದಿಲ್ಲ, ನೋಡುವುದಿಲ್ಲ. ನೋಡನು, ಏ ಯಾರು ನೀನು, ಕೇಳನು, ನೋಡನು ಕೇಳನು. ಭೀಮ ಹೇಗಿದ್ದ ಅವನ ಚಿತ್ರವನ್ನು ಕೊಡುತ್ತಿದ್ದಾನೆ ಕವಿ. ಭೀಮ ನೋಡನು ನುಡಿಸನು ಭೀಮ ನೋಡನು ನುಡಿಸನು ವೈಯನೆ ತಾಮರ ಸಮುಖಿ ಹೊದ್ದಿದಳು ವೈಯನೆ ತಾಮರ ಸಮುಖಿ ಹೊದ್ದಿದಳು. ವೈಯನೆ ಅಂದರೆ ಬರಿ ಮಾತಿನೇ ನಿಮಗೆ ಅರ್ಥವಾಗುವುದಿಲ್ಲ. ಬರುವಾಗ ಕಾಲಿನ ಹೆಜ್ಜೆಯ ಸಪ್ಪಳ ಜೋರಾಗಿರಬಾರದು, ಮೆಲ್ಲನೆ ನಡೆಯಬೇಕು, ವೈಯನೆ. ಇದು ಕುಮಾರವ್ಯಾಸನಿಗೆ ಇದು ಬಹಳ ಇಷ್ಟ ಎಂದು ತೋರುತ್ತದೆ. ಆ ನಡೆಯುವಾಗ ಯಾರಿಗೂ ತಿಳಿಯಬಾರದು. ಅಷ್ಟಾದರೂ ಹಾಗೆ ಕುಳಿತಿದ್ದಂಥ ಭೀಮನ್ನು ನೋಡಿ ಎಂಥ ಹೆಂಗಸಿರಬೇಕು. ಪ್ರೇಮ ಎಂದರೆ ಇದು ಸ್ವಾಮಿ, ಪ್ರೇಮ ಎಂದರೆ ಇದು. ಓಹೋ, ನಿಸ್ಸೀಮನೈ ಎಂಥ ಇಂಥ ಗಂಡಸನ್ನು ನಾನು ನೋಡಿಲ್ಲ, ಏನು ಜಿತೇಂದ್ರಿಯ, ಏನು ಶಕ್ತಿ ನಿನಗೆ ಅನ್ನುವ ಹಾಗೆ ಆ ಪ್ರಾರಂಭದ ಲುಕ್ ಅಟ್ ದಿ ವೇ ಶಿ ಅಡ್ರೆಸಸ್ ಭೀಮ. ಹೇಗೆ ಮಾತನಾಡಿಸುತ್ತಿದ್ದಾಳೆ ಹಿಡಿಂಬೆ ಸ್ವಾಮಿ, ಸಣ್ಣ ಕ್ಯಾರೆಕ್ಟರ್ ಹಿಡಿಂಬೆ ಮಹಾಭಾರತದಲ್ಲಿ. ಮರೆಯಲಾಗುವುದಿಲ್ಲ ಅವಳನ್ನು, ಅಂಥ ಹೆಂಗಸುಗಳು. ನಿಸ್ಸೀಮನೈ ನೀನು, ನಿಸ್ಸೀಮನೈ
ಆರು ನೀನು ಯಾರು ನಿನ್ನ ಹೆಸರೇನು ತಾನೇ ಮುಂದಾಗಿ ಕೇಳುತ್ತಿದ್ದಾಳೆ ನೀನಾರು ಮಲಗಿದ ಮತ್ತರಿವರಾರು ಯಾರು ನೀನು ಇಲ್ಲಿ ಮಲಗಿರುವ ಈ ಮನುಷ್ಯರೆಲ್ಲ ಯಾರು ಯಾರು ಹೇಳು ಯಾರು ನಿಮ್ಮಂಥವರು ಇಂಥ ಘೋರ ಅರಣ್ಯಕ್ಕೆ ಬರಬಹುದೇ ಇದು ಯಾರ ಊರು ತಿಳಿದಿದೆಯೇ ನಿಮಗೆ ನಿಮಗೇನಾದರೂ ಆದರೆ ವಿಪತ್ತು ಬಂದರೆ ಬರಬಾರದಿತ್ತು ನೀವು ಇಲ್ಲಿಗೆ ಯಾರು ನೀವು ಯಾರು ನಿಷ್ಕಾಮ ಮನದಲ್ಲಿ ನುಡಿಸಿದಳು ಅಬ್ಬಾ ಎಷ್ಟು ಬೇಗ ಒಂದು ಅನುಕಂಪ ಬಂದಿತ್ತು ಅವನ ಮೇಲೆ ತಿಳಿಯುವುದಿಲ್ಲ ಸ್ವಾಮಿ ಯಾರು ಎಂದು ಗೊತ್ತಿಲ್ಲ ಆಕೆಗೆ ಯಾರೋ ಬಂದಿದ್ದಾರೆ ಎನ್ನಬಹುದಿತ್ತು ಸುಮ್ಮನೆ ಅಥವಾ ಅದಕ್ಕೆ ಕೊಂದು ಒಯ್ಯಬಹುದಾಗಿತ್ತು ಅಷ್ಟು ಮಾಡದೆ ಆ ಪ್ರೀತಿ ಬಂದಾಗ ಇಂಥ ಜಾಗಕ್ಕೆಲ್ಲ ನೀವು ಬರಬಾರ್ದಿತ್ತು ಮಾತನ್ನು ಕೇಳಬೇಕು ಈ ಮಹಾರಣ್ಯದಲ್ಲಿ ಬರಬಿದು ಕಾಮಿದವೆ ಕೋಮಲರಿಗೆ ಈ ಮಹಾರಣ್ಯದಲ್ಲಿ ಬರಬಿದು ಕಾಮಿದವೆ ಕೋಮಲರಿಗೆನೆ ನಿಷ್ಕಾಮ ಮನದಲ್ಲಿ ಸತಿಯ ನುಡಿಸಿದನು ಆರು ನೀನೆಂದು ಆಮೇಲೆ ಇಷ್ಟು ಕೇಳಿದರೆ ಅವನು ಭೀಮ ಉತ್ತರ ಕೊಡಲಿಲ್ವಲ್ಲ ತಕ್ಷಣ ತಾನು ಯಾರು ಎಂದು ಹೇಳಬೇಕು ಯಾವಾಗಲೂ ಇದೊಂದು ವ್ಯವಹಾರ ಇದು ಅವರಾಗಿಯೇ ತಾವು ಯಾರು ಎಂದು ಹೇಳಬೇಕು ಅವರು ಹೇಳಲಿಲ್ಲ ನಾನು ಯಾರು ಎಂದು ಹೇಳಬೇಕು ಒಂದೊಂದು ಸಲ ಎಂಥ ಪ್ರಾಜ್ಞರು ಕೂಡ ಇದನ್ನು ಮರೆತು ಬಿಡ್ತಾರೆ ಅಂಥವರ ಪೈಕಿ ಸಾಕ್ಷಾತ್ ಆಂಜನೇಯ ಸ್ವಾಮಿ ಒಬ್ಬ ಮೊಟ್ಟ ಮೊದಲನೇ ಬಾರಿಗೆ ಕಿಷ್ಕಿಂಧೆಯಲ್ಲಿ ರಾಮಲಕ್ಷ್ಮಣರಿಬ್ಬರು ಬರ್ತಿರ್ತಾರೆ ಸೀತೆಯನ್ನು ಹುಡುಕುವುದಕ್ಕೋಸ್ಕರ ಅವಳಿಗೆ ಏನಾಯಿತು ಎಂದು ತಿಳಿಯುವುದಿಲ್ಲ ಬರುತ್ತಿರ್ತಾಳೆ ಋಷಿಮುಖ ಪರ್ವತದ ಕೆಳಗೆ ನಡೆದು ಬರುತ್ತಿರ್ತಾರೆ ಆಗ ಸುಗ್ರೀವ ಹೆದರುತ್ತಾನೆ ಇವರು ಯಾರೋ ವಾಲಿಯ ಕಡೆ ಇವರೇ ಇರಬಹುದು ಎಂದು ಬರ್ತಾನೆ ಅನಂತರ ಹನುಮಂತನನ್ನು ಕಳುಹಿಸುತ್ತಾನೆ ಸುಗ್ರೀವ ನೀ ಹೋಗಿ ನೋಡಿಕೊಂಡು ಬಾ ಅಂತ ಹನುಮಂತ ಬರ್ತಾನೆ ಮುನಿಯ ಹಾಗೆ ಬರುತ್ತಾನೆ ಸಾಕ್ಷಾತ್ ಸಾಧುವಿನಂತೆ ಬರುತ್ತಾನೆ ವೇಷವನ್ನು ಮರೆಸಿಕೊಳ್ಳುತ್ತಾನೆ ಕಾರಣ ಅವರು ಯಾರು ಎಂದು ಗೊತ್ತಾಗಬೇಕು ಸ್ಪೈಯಿಂಗ್ ಎನ್ನುತ್ತಾರೆ ಬಹಳ ವಿಶೇಷ ಪತ್ತೆದಾರಿ ಎನ್ನುತ್ತಾರೆ ಅದನ್ನು ಕಂಡುಹಿಡಿಯಬೇಕು ಬರ್ತಾನೆ ಬಂದಾಗ ರಾಮಲಕ್ಷ್ಮಣರು ನೋಡಿ ಅವರನ್ನು ವರ್ಣನೆ ಮಾಡಿ ಹೇಳುತ್ತಾನೆ ಯಾರು ನೀವು ಅಬ್ಬ ಎಂತಹ ತೇಜಸ್ಸು ನಿಮ್ಮ ಮುಖದಲ್ಲಿ ನಿಮ್ಮ ನಡೆಗೆಯನ್ನು ನೋಡಿದರೆ ಸಿಂಹ ನಡೆಯಾಗಿದೆ ನಿಮ್ಮ ಕಣ್ಣನ್ನು ನೋಡಿದರೆ ಏನನ್ನು ಹುಡುಕುವಂತ ಇದೆ ನೀವು ಓ ನಾನೇ ಯಾರು ಎಂದು ಹೇಳಿಕೊಳ್ಳಲಿಲ್ಲ ನನ್ನ ಹೆಸರು ಆಂಜನೇಯ ಮಾರುತಿ ಹನುಮಂತ ಎಂದು ಕರೆಯುತ್ತಾರೆ ಸುಗ್ರೀವ ನಮಗೆ ರಾಜ ಅಲ್ಲಿಂದ ಬಂದೆ ಹೇಳಿಕೊಳ್ಳುತ್ತಾನೆ ಹನುಮಂತ ಇದನ್ನೆಲ್ಲ ನಾವು ಗಮನಿಸಬೇಕು ಇಲ್ಲಿ ಭೀಮ ಉಸಿರೆತ್ತಲಿಲ್ಲ ಮಾತನಾಡಲಿಲ್ಲ ಯಾಕೆ ಸುಮ್ಮನೆ ಇದ್ದೀಯಾ ಎಂದು ಕೇಳಿದಳು ನೋಡನು ನುಡಿಸನು ಒಮ್ಮೆ ಅದನ್ನು ನೋಡಿ ಇವಳೇ ಹೇಳುತ್ತಾಳಂತೆ ಅಬ್ಬಾ ಯಾಕೆ ಇಂಥ ಘೋರ ಅರಣ್ಯಕ್ಕೆ ನೀ ಬಂದೆ ಇವರೆಲ್ಲ ಯಾಕೆ ಬಂದಿದ್ದಾರೆ ಇಲ್ಲಿ ಬರಬಾರದಿತ್ತು ಆದರೂ ಭೀಮನ ಏನು ಪ್ರತಿಕ್ರಿಯೆ ವ್ಯಕ್ತಪಡಿಸಲಿಲ್ಲ ಆಗ ವನ ಹಿಡಿಂಬನದು ಈ ವನ ಹಿಡಿಂಬನದು ಆ ಹಿಡಿಂಬಕ ನನುಜೆ ತಾನು ಹಿಡಿಂಬಿ ಆ ಹಿಡಿಂಬನಿಗೆ ನಾನು ಸೋದರಿ ನನ್ನ ಹೆಸರು ಹಿಡಿಂಬಿ ಈ ಕಾನನವಿದೆಮ್ಮಾಶ್ರಮವು ಈ ಕಾನನದಲ್ಲಿ ನಮ್ಮ ಆಶ್ರಮ ನಮ್ಮ ಮನೆ ಇದೆ ಅಗಮ್ಯವು ದಿವಿಜ ಮನುಜರಿಗೆ ಈ ಕಾಡಿನಲ್ಲಿ ದೇವತೆಗಳು ಮನುಷ್ಯರು ಸಹ ಇಲ್ಲಿಗೆ ಬರುವಂತಿಲ್ಲ ನಿನಗೆ ಕಾಮಿಸಿ ಬಂದೆನು ನಿನ್ನ ಮೇಲೆ ನನಗೆ ಮನಸ್ಸಾಯಿತು ಅಣ್ಣನು ಮುನಿ ದೊಡಿವ ದಿರತಿನಲ್ಲಿ ಅಣ್ಣ ನನ್ನನ್ನು ನಿಮ್ಮನ್ನೆಲ್ಲ ಕೊಂದು ನಿಮ್ಮ ದೇಹಗಳನ್ನು ತೆರಬೇಕು ಎಂದು ಹೇಳಿದ ಬೇಕಾದರೆ ಅವನೇ ಅದನ್ನು ಮಾಡಿಕೊಳ್ಳಲಿ ನಾ ನೀ ಇಬ್ಬರು ಹೋಗೋಣ ನೀನೇ ನನಗೆ ವಲ್ಲಭನಾಗು ನೀನೇ ನನಗೆ ಗಂಡನಾಗು ಕೊಂಡೊಯ್ಯುವೆನು ಹಿಮಾಚಲಗೆ ನಿನ್ನನ್ನು ನಾನು ಹಿಮಾಲಯ ಪರ್ವತಕ್ಕೆ ಕರೆದುಕೊಂಡು ಹೋಗುತ್ತೇನೆ ಗಾಳಿಯಲ್ಲಿ ಅಂತರಿಕ್ಷದಲ್ಲಿ ನಾ ಹೋಗುತ್ತೇನೆ ಬಾ
ಬಾ ಬಾ ನಿನ್ನನ್ನು ಒಲ್ಲೆನ ನಾನು. ಏ ಹೋಗು, ನಿನ್ನನ್ನು ನಾ ಒಲ್ಲೆ. ಮುನಿದೆಯಾದೊಡೆ ಹುಷಾರ್, ನಿನ್ನ ದೈತ್ಯನ ಕೊಂಡು ಬಾ, ಹೋಗು. ಹೌ ಮ್ಯಾಸ್ಕ್ಯುಲೈನ್ ಭೀಮಾಸ್ ವಾಯ್ಸೀಸ್, ಹೌ ಮ್ಯಾಸ್ಕ್ಯುಲೈನ್, ಗಮನಿಸಬೇಕು. ಇಷ್ಟು ಅವಳು ಶೃಂಗಾರದಿಂದ ಕೇಳಿದರೆ ಹೇಳುತ್ತಿದ್ದಾನೆ, ನಿನ್ನನ್ನು ಒಲ್ಲೆನು ನಾನು. ನೀ ಬೇಡ ನನಗೆ, ಮುನಿದೊಡ ಆದರೆ ನೀನು ಸಿಟ್ಟು ಮಾಡಿಕೊಂಡೇ ಹುಷಾರ್. ನಿನ್ನನೊಲ್ಲೆನು ಮುನಿದೆಯಾದಡೆ, ನಿನ್ನ ದೈತ್ಯನ ಕೊಂಡು ಬಾ, ಹೋಗು ಎನ್ನ ಬಲುಹನು ನೋಡು ನೀನೆನಲು ಅಸುರ ವಿನಯದಲ್ಲಿ. ಅಷ್ಟು ನೋಡಿದ್ರೆ ರಾಕ್ಷಸಿ ಸ್ವಾಮಿ, ಅಸುರೆ ವಿನಯದಲ್ಲಿ. ಕಾಂಟ್ರಾಸ್ಟು ಎಲ್ಲಿಂದ ಎಲ್ಲಿಗೆ, ಪೂರ್ವ ಪಶ್ಚಿಮ ಎಂದು ಹೇಳುತ್ತಾರೆ. ಅವಳಿಗೆ ವಿನಯ ಬಂದಿದೆಯಂತೆ, ಇಲ್ಲಿ ಭೀಮ ಕಟುವಾಗಿ ಹೇಳುತ್ತಿದ್ದಾನಂತೆ ಕವಿ ಹೇಳುತ್ತಿದ್ದಾನೆ. ಹೋಗು ನಡಿ, ಹೋಗು ನಡಿ, ನೀನು ಕರ್ಕೊಂಡು ಭಾವನನ್ನು ನಿಮ್ಮ ಅಣ್ಣನನ್ನು ಎಂದರೆ ವಿನಯದಲ್ಲಿ ಅಲ್ಲ. ಮೊದಲೇ ನಿಮ್ಮ ಮೇಲೆ ನನಗೆ ಮನಸ್ಸಾಗಿದೆ, ನಿಮ್ಮ ಮೇಲೆ ತುಂಬ ಇಷ್ಟವಾಗಿದೆ. ಕಾಮ ಪೀಡಿತಳಾಗಿದ್ದೇನೆ ನಾನು, ನನ್ನ ಮನಸ್ಸು ಹುಣ್ಣಾಗುವಂತೆ ನೀವು ಮಾಡಬಹುದೇ, ಮಾತಾಡಬಹುದೇ? ಮುನ್ನಲೇ ಮನುಮಥನ ಶರದಲ್ಲಿ ಖಿನ್ನೆಯಾಗಿಯೇ, ಮುನ್ನಲೇ ಮನುಮಥನ ಶರದಲ್ಲಿ ಖಿನ್ನೆಯಾಗಿಯೇ, ಮರೆಯ ಹೊಕ್ಕೆನು ನಾ ಮರೆಯ ಹೊಕ್ಕೆನು ತನ್ನ ನೀ ಬರಿ ಮುರಿದು ನುಡಿವರೇ ಎಂದಳಿಂದು ಮುಖಿ. ಪ್ರೀತಿಯನ್ನು ಬಯಸಿ ನಿನ್ನೊಂದಿಗೆ ಬಂದರೆ ನೀ ಹೀಗೆ ಮಾತನಾಡಿಸಬಹುದೇ ನನ್ನನ್ನು? ಇದು ಯುಕ್ತವೇ? ಸರಿಯೇ, ಸರಿಯೇ. ಇಷ್ಟು ಹೇಳೋಣ, ಅಲ್ಲಿ ಹಿಡಿಂಬ ಎಲ್ಲ ಹಿಡಿಂಬಿ ಬರಲೇ ಇಲ್ಲವಲ್ಲ. ಕಳಿಸಿ, ಬಹಳ ಹೊತ್ತಾಯಿತು. ಅವಳು ಹೋದಳು. ಹಿಡಿಂಬೇ ಜೋರಾಗಿ ಅಲ್ಲಿಂದ ಕೂಗುತ್ತಾನೆ. ಅನುಜೆ ತಳು ಬಿದಳೆಂದು ರೋಷಸ್ತನಿದ ಗದ್ಗದ ಕಂಠನು ಒರೆದೆದ್ದನು ಮಹಿಮಂಡಲವನು ಉಗ್ರಾಂಬಕನ ಡೊಂಬಿನಲಿ. ಬಂದ ನೋಡಿದ, ಓ ಇದುವೇನೇನೆ ನೀನು ಮಾಡಿದ್ದು? ಏ ಹಿಡಿಂಬೆ, ಓ ಭೀಮನನ್ನು ನೋಡಿ ಕೋಪದಿಂದ ಬರುತ್ತಾನೆ. ಅನಿಲ ಸುತ ನಿಧಿರೆದ್ದನು, ಅನಿಲ ಸುತ ನಿಧಿರೆದ್ದನು ಇದನೇದನು ಜೆ ನಿನ್ನವನು ಆಯಿತು ತಪ್ಪೇನೆನು ಹಳಚಿದೊಡೆ ಆ ಹಿಡಿಂಬಕ ಜಡಿದು ಬೊಬ್ಬಿರಿಲ. ಏ ಪಾಪಿ, ಏನೇ ಮಾಡಿದೆ ನೀನು? ಆ ಏನೇ ಮಾಡಿದೆ? ಅವ್ರನ್ನ ಕೊಂದು ತೆಗೆದುಕೊಂಡು ಬಂದ್ರೆ ಏ ಕುನ್ನಿ ಮುಚ್ಚೋ ಬಾಯಿ. ಛೇ, ಕೂಗುತ್ತಿದ್ದಾನೆ. ಎಲ್ಲ ಮಲಗಿದ್ದಾರೆ, ಮೆಲ್ಲೆಗೆ ಮಾತನಾಡು. ಹಿರಿದು ಹಾಕಿಬಿಡುತ್ತೇನೆ ಭೀಮ. ಯಾರು ಗೊತ್ತಿಲ್ಲ, ರಾಕ್ಷಸ. ರಾಕ್ಷಸರ ಬಲವನ್ನು ಮನುಷ್ಯರು ಅಳೆಯುವುದಕ್ಕಾಗುವುದಿಲ್ಲ. ಅಂಥ ರಾಕ್ಷಸ ಬಂದಿದ್ದಾನೆ. ಏ ಕುನ್ನಿ, ಗದ್ದಲ ಮಾಡಬೇಡ. ಒಂದು ಮಾತಿನಲ್ಲಿ ಭೀಮ ಎಂತಹ ಪರಾಕ್ರಮ ಎನ್ನುವುದನ್ನು ಕವಿ ತೋರಿಸಿದ್ದಾನೆ. ನಾಟ್ ಈಸಿ, ನಾಟ್ ಈಸಿ. ಕಾವ್ಯ ಅಂದರೆ ಕುಮಾರವ್ಯಾಸ ಅದ್ಭುತವಾಗಿ ಹೇಳುತ್ತಿದ್ದಾನೆ. ವರಲಬೇಡವೋ ಕುನ್ನಿ ಮೆಲ್ಲನೆ ತರುಬಿ ಕಾದುವುದು ಎಲ್ಲವೋ ಮೈ ಮರದೊದಗಿದವರೇಳ್ವರು ಕಣ ಸತ್ತಂತೆ ಸಾರೆನು ತ ಸತ್ತಂತೆ ಸಾರಬೇಕಂತೆ. ಸತ್ತ ಮೇಲೆ ಸಾರೋದೇನಿದೆ ಅಲ್ಲ, ಹೇಳೋಕೆ ಪದಪ್ರಯೋಗ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ ಕವಿ. ಸತ್ತಂತೆ ಸಾರು, ಸಾಮಾನ್ಯವಾಗಿ ಬಾಯಿ ಮುಚ್ಚಿಕೊಂಡು ಹೋಗು ಅಂತ ನಾವು ಹೇಳೋದು. ಇವನು ಸತ್ತಂತೆ, ನೀನು ಆಗಲೇ ಯು ಆರ್ ಆಲ್ರೆಡಿ ಡೆಡ್, ಹೆಣ ನೀನು, ಹೋಗೋ ನಡೆಯೋ, ಬದುಕಬೇಕು ಎಂದರೆ ಅಂತ ಹೇಳ್ತಾನೆ. ಇದರಲ್ಲಿ ಈ ಸನ್ನಿವೇಶವನ್ನು ನಾವು ಗಮನಿಸಬೇಕು. ಕವಿ ಭೀಮನ ಬಲವನ್ನು ತೋರಿಸುತ್ತಿದ್ದಾನೆ. ಈ ರಾಕ್ಷಸ ಸಾಮಾನ್ಯನಲ್ಲ,
ಹಿಡಿಂಬ ನಾಳೆ ಅವನ ಕಥೆಯನ್ನು ಹಿಡಿಂಬನನ್ನು ಕೊಂದನೆ ಎಂದಾಗ ಧೃತರಾಷ್ಟ್ರನ ಎದೆ ಒಡೆಯುತ್ತದೆ. ಹಿಡಿಂಬನನ್ನು ಭೀಮ ಕೊಂದ ಎಂದು ಭೀಮನೇ ಕೊಂದಿರಬೇಕು ಎಂದು ಹೇಳಿದಾಗ ಅವನ ಎದೆ ಒಡೆಯುತ್ತದೆ. ಅಂಥ ರಾಕ್ಷಸ ಇವನು. ಹಿಡಿಂಬ ಬಕ ಇವರೆಲ್ಲ ಸಾಮಾನ್ಯ ರಾಕ್ಷಸರಲ್ಲ. ನಮ್ಮ ದಂಡಕಾರಣ್ಯದಲ್ಲಿ ಬಂದು ನಮ್ಮ ಋಷಿ ಮುನಿಗಳನ್ನೆಲ್ಲ ಕೊಂದು ಕೊಂದು ತಿನ್ನುತ್ತಿದ್ದವರ ಪೈಕಿ ಇವರು ಸೇರಿದ್ದರು. ಅಂಥ ದುಷ್ಟರು ಅರೆ ಬರ್ತಿದ್ದಾನಂದೇ, ಒರಲ ಬೇಡ ನೀನು. ಹೆಮ್ಮರಕ್ಕೆ ಹಾಯ್ದು ಒಂದು ಮರಕ್ಕೆ ಜೋರಾಗಿ ಅವನನ್ನು ದಬ್ಬಿ ಕ್ಷಣಾರ್ಧದಲ್ಲಿ, ಬಹುಶಃ ಒಂದು ನಿಮಿಷ ಆಗಿರ್ಬೋದು ಅಥವಾ ಮೂವತ್ತೈದು ಸೆಕೆಂಡ್ ಆಗಿರಬೇಕು, ಎರಡು ಸಾರಿ ಗುದ್ದಿದ, ಅವನನ್ನು ದಬ್ಬಿದ. ಹೀಗೆ ಹಾ ಹೂ ಅಂತ ಅಳುತ್ತಿದ್ದಾನೆ ರಾಕ್ಷಸ. ಮುಗಿಸಿಯೇ ಬಿಟ್ಟ ಜನಮೇಜಯ, ಮುಗಿಸಿಯೇ ಬಿಟ್ಟ ಆ ರಾಕ್ಷಸನನ್ನು. ಎದ್ದು ತಿವಿದನು ಖಳನ ಬರಿಯೊಳಗದ್ದುದೀತನ ಮುಷ್ಟಿ ಮುರಿದೊಡನೆದ್ದು ನಿಮಿಷಕ್ಕೆ ಸಂತವಿಸಿ ಹೆಮ್ಮರನ ಕೊಂಬಿನಲಿ ಗೆದ್ದೆಯಿದ ಕೊಳ್ಳೆನುತ ಖಳನು ಬೆದ್ದು ಹೊಯ್ದರೆ ಮರ ಸಹಿತ ಹಿಡಿದುದ್ದಿ ನೆಲದೊಳಗೊರಸಿ ಕೊಂದನು ಕಲಿ ಹಿಡಿಂಬಗಳ. ಅವನು ಸತ್ತಾಗ ಅರಿಚಿಕೊಂಡು ಸತ್ತುಬಿಟ್ಟಿದ್ದಾನೆ. ಈ ರಾಕ್ಷಸರು ಬಹುಶಃ ಸಾಯುವಾಗ ಅರಿಚುತ್ತಾರೆ ಅಂತ ತೋರುತ್ತದೆ. ಅಲ್ಲಿ ಮಾರೀಚ ಸತ್ತನಲ್ಲ, ಮಾಯಾಜಿಕೆಯ ರೂಪದಲ್ಲಿ ಬಂದಿದ್ದಂಥ ಅನ್ಯಾಯ ಮಾಡಿದನಲ್ಲ, ಹಾಗೆ ಇಲ್ಲೂ ಅರಿಚಿಕೊಂಡು ಸತ್ತನ. ಭೀಮಾ ಏನೋ ಇದು ಅಣ್ಣ, ಏನಿದು? ಧರ್ಮರಾಜ ಭೀಮಾದಿಗಳಿಗೆ ಎಚ್ಚರವಾಗಿ ಏನಾಯಿತು ಎಂದು ಕೇಳುತ್ತಾರೆ. ಹೆಣ ಬಿದ್ದಿದೆ, ಪರ್ವತಾಕಾರವಾಗಿ ಬಿದ್ದಿದ್ದಾನೆ ರಾಕ್ಷಸ. ಭೀಮ ನಿಂತಿದ್ದಾನೆ ಸಾಕ್ಷಾತ್ ಕಾಲಭೈರವನ ಹಾಗೆ. ಭೀಮ ಏನೋ ಮಾಡಿದೆ, ಯಾಕೋ ಇಂಥ ಸಾಹಸವನ್ನು ಮಾಡಿದೆ? ನಮ್ಮನ್ನು ಒಮ್ಮೆ ಎಬ್ಬಿಸಬಾರದಿತ್ತೇನೋ, ಏನು ಆಯಾಸವಾಗಿತ್ತು, ನಿದ್ದೆ ಬಂದುಬಿಟ್ಟಿತು, ಯಾಕಪ್ಪ ಇಂತಹ ಅಪಾಯಕಾರಿ ಕೆಲಸವನ್ನು ಮಾಡಿದೆ? ಆ ಯಾಕೆ ಯಾಕೆ? ಧರ್ಮರಾಜಾದಿಗಳಿಗೆ ತುಂಬ ಭಯವೂ ಆಯಿತು, ದುಃಖವೂ ಆಯಿತು. ಕಾರಣ ಒಂದು ವೇಳೆ ಹಿಡಿಂಬ ಸಾಯುವುದಕ್ಕೆ ಬದಲಾಗಿ ಭೀಮನಿಗೆ ಏನಾದರೂ ಆಗಿದ್ದರೆ ಏನು ಗತಿ ಸ್ವಾಮಿ? ಲುಕ್ ಅಟ್ ದಿ ಕನ್ಸರ್ನ್ ಆಫ್ ದಟ್ ಎಲ್ಡರ್ ಬ್ರದರ್. ಹಾಗೆ ಅವನು ಎಷ್ಟು ಕಷ್ಟಪಡುತ್ತಾನೆ, ಯಾಕಪ್ಪ ಹೀಗೆ ಮಾಡಿದೆ? ಕಳ ಕಳದೊಳಿ ಬರೆದ್ದು ಇವನತಿ ಬಲ ಮಹಾದೇವ ಎಮ್ಮನೆಬ್ಬಿಸಿ ಬಳಿಕ ಕಾದದೆ ತಮ್ಮ ಕೆಡಿಸಲು ಕಾಕ ಬಳಸಿದೆಲ್ಲ. ಅಯ್ಯೋ ಬಳಲಿದೆಮ್ಮನು ಹೊತ್ತು ತೊಳಲಿದ ಬಳಲಿಕೆಯಲಿ ಬಳಲಿದೆಂಬನು ಹೊತ್ತು ತೊಳಲಿದ ಬಳಲಿಕೆಯಲಿ ಈಕೆದುಲೇ ಸಾಯಿದು ಉಳಿದೆ ಪುಣ್ಯವಿದು ಈಕೆದುಲೇ ಸಾಯಿದು ಉಳಿದೆ ಪುಣ್ಯವಿದು ಎಂದರಾಯ ಮನಂದನಾದಿಗಳು. ಯಾವುದಾದ್ರೂ ಒಂದು ಆಕ್ಸಿಡೆಂಟ್ ಆಯಿತು ಎಂದು ತಿಳಿದುಕೊಳ್ಳಿ, ನಾವು ಬದುಕಿದೆವು ಎನ್ನೋಣ. ಆಗ ನಾವೇನು ಹೇಳುತ್ತೇವೆ? ಅಯ್ಯೋ ಪೂರ್ವ ಜನ್ಮದ ಪುಣ್ಯ ಏನೋ ಮಾಡಿದ್ದಿರಬೇಕು ನಾವು, ಸದ್ಯ ನಾವು ಬದುಕಿದೆವು ಎಂದು ಹೇಳುತ್ತೇವೆ. ಧರ್ಮರಾಜಾದಿಗಳು ಹೇಳುತ್ತಾರಂತೆ, ಜನ್ಮಾಂತರದ ಪುಣ್ಯ ಇರಬೇಕು, ನಾವು ಬದುಕಿದೆವು. ಇಂಥ ಘೋರ ರಾಕ್ಷಸ ಇವನೊಂದಿಗೆ ಭೀಮ ಕಾದು ಬಿಟ್ಟನಲ್ಲ, ಎಂಥ ಅಪಾಯ! ಒಂದೇ ಮಾತಿನಲ್ಲಿ ಧರ್ಮರಾಜ ಹೇಳುತ್ತಿದ್ದಾನೆ, ಸಾಮಾನ್ಯ ಮನುಷ್ಯನಲ್ಲ ಧರ್ಮರಾಜ. ಸದ್ಯ ಬದುಕಿದೆವು. ಇದನ್ನು ನೋಡಿದಾಗ ಶೀ ಟುಕ್ ಸ್ಟಾಕ್ ಆಫ್ ದಿ ಹೋಲ್ ಸಿಚುವೇಶನ್ ಎನ್ನುತ್ತಾರೆ ಇಂಗ್ಲೀಷ್ನಲ್ಲಿ. ಇಂಥದನ್ನು ಇದನ್ನೆಲ್ಲ ಹಿಡಿಂಬೆ ನೋಡುತ್ತಾ ಇದ್ದಳು, ಎಲ್ಲವನ್ನೂ ನೋಡುತ್ತಾ ಇದ್ದಳು. ಅವಳಿಂದ ಇನ್ನು ಸುಮ್ಮನೆ ಇರುವುದಕ್ಕಾಗೋದಿಲ್ಲ. ಓಹೋ, ಇವರು ಐದು ಜನ ಮಕ್ಕಳು, ಇವರು ಮಹಾ ತೇಜಸ್ವಿನಿಯಾಗಿದ್ದಾರೆ, ಇವರೇ ತಾಯಿಯಾಗಿರಬೇಕು ಎಂದು ಹೇಳಿ ಮೆಲ್ಲನೆ ನಡೆದು ಬಂದು ಕುಂತಿಯ ಪಾದಗಳಿಗೆ ಏರಿ ನಮಸ್ಕಾರ ಮಾಡಿ, ಖಳ ಮಡಿಯಲು ಅನುಜೆ ಭೀಮನನ ಒಲಿಸಲರಿಯದೆ. ಎಷ್ಟು ಚೆನ್ನಾಗಿದೆ ನೋಡಿ, ಖಳ ರಾಕ್ಷಸ ಸತ್ತ, ಆದರೆ ಭೀಮನ ಮನಸ್ಸನ್ನು ಗೆಲ್ಲುವುದಕ್ಕಾಗಲಿಲ್ಲ. ಆಗ ದುಃಖದಿಂದ ಅವರ ತಾಯಿ ಹತ್ತಿರ ಬಂದು ನಮಸ್ಕಾರ ಮಾಡಿ, ತಾಯಿ ಅಮ್ಮ ನೀವು ಹೆಂಗಸು, ನಾನು ಹೆಂಗಸು, ಹೆಂಗಸಿನ ಮನಸ್ಸು ಹೆಂಗಸಿಗೆ ತಿಳಿಯುತ್ತದೆ. ಈ ನಿಮ್ಮ ಮಗನನ್ನು ನಾನು ಪ್ರೀತಿಸಿದ್ದೇನೆ, ದಯಮಾಡಿ ನೀವು ಹೇಳಿಯೇ, ನನ್ನನ್ನು ಒರೆಸುವಂತೆ ಹೇಳಿಯೇ, ಅಥವಾ
ಇವರು ಹಿರಿಯರೆಂದು ತೋರುತ್ತದೆ. ಅವರ ಮೂಲಕವಾದರೂ ಹೇಳಿಸಿ, ನಾನು ಇವರನ್ನು ಒರಿಸಲೇಬೇಕು. ಕಳಮಡಿಯಲು ಅವನನು ಜೀಮನ ನೋಲಿಸಲರಿಯದೆ ಕಳಮಡಿಯಲು ಅವನನು ಜೀಮನ ನೋಲಿಸಲರಿಯದೆ ಕುಂತಿಗೆಲ್ಲವ ತಿಳುಕಿ ನುಡಿದಳು ತನ್ನ ಪೂರ್ವಾಪರದ ಸಂಗತಿಯ. ಅರ್ಜುನ, ಏನು ಅನ್ನುತ್ತೀಯ? ಈ ಹೆಣ್ಣು ಬಂದಿದೆ ಪಾಪ, ಕೇಳುತ್ತಿದೆ. ಕೆಲವರಿಗೆ ಹೆಣ್ಣು ಮಕ್ಕಳಾಗುವುದಿಲ್ಲ ಮನೆಗೆ, ಬರೀ 5 ಜನ 6 ಜನ ಗಂಡು ಮಕ್ಕಳಿದ್ದು ಬಿಡ್ತಾರೆ. ಸದ್ಯ ಒಂದು ಹೆಣ್ಣು ಬಂದರೆ ಸಾಕು ಅಂತ ಇರ್ತಾರೆ. ಆ ದೊಡ್ಡ ಮಗನಿಗೆ ಯಾರಾದರೂ ಹೆಣ್ಣನ್ನು ಕೊಡುತ್ತೇವೆ ಅಂತ ಬಂದರೆ, ಅಯ್ಯೋ ಅದು ಇದು ತುಂಬ ವಿಚಾರಿಸಬೇಡಪ್ಪ, ಸದ್ಯ ಮನೆಗೆ ಒಂದು ಹೆಣ್ಣು ಮಗಳು ಬರಲಿ ಅಂತ ಅನ್ನುತ್ತಾರೆ. ಪಾಪ ಕುಂತಿಗೆ ಹಾಗೆ ಮನೆಯಲ್ಲಿ ಹೆಣ್ಣು ಮಕ್ಕಳಿಲ್ಲ, ಒಳ್ಳೆ ಮಣ್ಣು ಗಂಡುಗಲಿಗಳನ್ನು ಹಡೆದು ಬಿಟ್ಟಿದ್ದಾಳೆ, ಹೆಣ್ಣು ಮಕ್ಕಳು ಯಾರೂ ಇಲ್ಲ. ಆದ್ದರಿಂದ ಬಹಳ ಬೇಗ ಅವಳಿಗೆ ಇವಳ ಮೇಲೆ, ಹುಡುಗಿಯ ಮೇಲೆ ಮನ ಕರಗಿತ್ತು. ಪಾಪ ಆಸೆಪಟ್ಟಿದ್ದಾಳೆ, ಸ್ತ್ರೀ ಅಲ್ಲವೇ, ಎಷ್ಟಾದರೂ ಗೊತ್ತಿದೆ. ಅರ್ಜುನ, ಏ ಅರ್ಜುನ, ಏನಮ್ಮ ಹೇಳೋ ನಿಮ್ಮ ಅಣ್ಣನಿಗೆ? ನೀ ಹೇಳೋ. ಅಮ್ಮ, ನಾನು ಭೀಮಣ್ಣನ ತಮ್ಮ. ಅಮ್ಮ, ನನ್ನನ್ನು ಹೇಳು ಅಂತೀಯಲ್ಲ, ಹಾಗಾದರೆ ಅಣ್ಣನ ಕರೆಯೋ ಅಲ್ಲೇನೆ. ಧರ್ಮರಾಜ, ಯುಧಿಷ್ಠಿರ, ಯಮನಂದನ, ಕೇಳಿದೆಯಲ್ಲ, ಹುಡುಗಿ ಬಂದಿದ್ದಾಳೆ. ಪಾಪ ಭೀಮನ ಮೇಲೆ ಮನಸ್ಸಾಗಿದೆ, ಪ್ರೀತಿಯಾಗಿದೆ. ನಮ್ಮ ಮನೆಯಲ್ಲೂ ಹೆಣ್ಣು ಮಕ್ಕಳಿಲ್ಲ, ನಮಗೆಲ್ಲ ತಿಳಿದಿದೆ. ನೀ ಹೇಳು, ಹೇಳು, ಹೇಳು. ಅಮ್ಮ, ನಾನು ಅನುಮತಿ ಕೊಟ್ಟರೆ ತಮ್ಮ ಮದುವೆ ಮಾಡಿಕೊಳ್ಳಬಹುದು, ನಾನು ಅನುಮತಿ ಕೊಡದೇ ಇದ್ದರೆ ಲೋಕ ಮೆಚ್ಚುವುದಿಲ್ಲ. ಆದರೆ ಅಮ್ಮ, ನಿನ್ನ ಮಾತು ನನಗೆ ವೇದವಾಕ್ಯ, ಭೀಮ ಮಾಡಿಕೊಳ್ಳಲಿ, ನಾ ಹೇಳುತ್ತೇನೆ ಎನ್ನುತ್ತಾನೆ ಧರ್ಮರಾಜ. ಹಲವು ಪರಿಯಲಿ ಇವರ ನವಳಂದಲೆದು, ಹಲವು ಪರಿಯಲಿ ಇವರ ನವಳಂದಲೆದು ಭೀಮಗೆ ಹೇಳಿಸಿದಳು ಆ ಫಲು ಗುಣನ ಕೈಯಿಂದ ಧರ್ಮಜನಿಂದ ನುಡಿಸಿದಳು. ಧರ್ಮಜ, ಅಮ್ಮ ಬೇಕಿದ್ದರೆ ಮಾಡಿಕೊಳ್ಳಲಿ ಎಂದುಬಿಟ್ಟ. ಆದರೆ ಭೀಮಾ, ನೀ ಮಾಡಿಕೊಳ್ಳು ಅನ್ನೋದಕ್ಕೆ ಧೈರ್ಯ ಇಲ್ಲ, ಯಾಕೆಂದರೆ ಅಣ್ಣ ಇದ್ದಾಗ ತಮ್ಮ ಮದುವೆ ಮಾಡಿಕೊಳ್ಳೋದು ಬಹಳ ಇಲ್ಲ, ಇಲ್ಲವೇ ಇಲ್ಲ ಹೇಳ್ಬೋದು. ಹಾಗೊಂದು ವೇಳೆ ಏನಾದರೂ ಆಯಿತು ಅಂದರೆ ಬಹಳ ಕಷ್ಟಕ್ಕಿಟ್ಟುಕೊಳ್ಳುತ್ತದೆ. ಈ ಅಣ್ಣನಲ್ಲಿ ಏನೋ ದೋಷ ಇರಬೇಕು, ಆ ದೋಷ ಇದ್ದರೆ ತಮ್ಮನಲ್ಲಿಯೂ ಇರ್ಬೋದು. ಬನ್ನಿಪ್ಪ, ಡಾಕ್ಟ್ರ್ಗಳನ್ನೆಲ್ಲ ವಿಚಾರಿಸೋಣ, ಜಾತಕ ಅವರಿಗೆ ತೋರಿಸ್ರಿ, ಇವರಿಗೆ ತೋರಿಸ್ರಿ, ರಂಪ ರಾಣಿ ಮಾಡಿಬಿಡ್ತಾರೆ. ಅದೇ ರೀತಿ ಇಲ್ಲಿ ಧರ್ಮರಾಜನಿಗೆ ಇಕ್ಕಟ್ಟಿಗೆ ಸಿಕ್ಕಿಕೊಂಡ. ಇಂಥ ಇಕ್ಕಟ್ಟಿಗೆ ಸಿಕ್ಕಿಕೊಂಡಾಗೆಲ್ಲ ವೇದವ್ಯಾಸರು ಜ್ಞಾನದೃಷ್ಟಿಯಿಂದ ಇದು ಗೊತ್ತಾಗುತ್ತದೆ ಅವರಿಗೆ. ಅವರು ಅನೇಕ ಸಲ ಹಿಮಾಲಯದಿಂದ ಇರ್ತಾರೆ, ಮಹಾಜ್ಞಾನಿ, ಮಹಾಜ್ಞಾನಿ. ಪರಕಾಯ ಪ್ರವೇಶವನ್ನು ಮಾಡುವಂತಹ ಶಕ್ತಿ ಇದ್ದಿತ್ತು ಆ ಯೋಗಿಗೆ, ಆ ಮಹಾಮುನಿಗೆ. ಅಲ್ಲಿಂದ ನೇರವಾಗಿ ಕ್ಷಣಾರ್ಧದಲ್ಲಿ ಬರುತ್ತಾರೆ. ಓ, ವೇದವ್ಯಾಸರು ಬರ್ತಿದ್ದಾರೆ, ಅವರಿಗೆ ನಮಸ್ಕಾರ ಮಾಡುತ್ತಿದ್ದಾರೆ. ಆರು ಆರು ಸರ್ವಥಾ ಇದು ಬೊಲ್ಲೆ ಅಂತ ಹೇಳಿದಾಗ ಅಲ್ಲಿಗೆ ವೇದವ್ಯಾಸ ಮುನಿ ಬಂದು ಸಾರ ನಯದಲ್ಲಿ ತೋರಿ ತಿಳುಹಿ, ಯೋಚನೆ ಮಾಡಬೇಡಿ, ಇದೆಲ್ಲ ಹಿಂದೆಯೇ ನಿಶ್ಚಯವಾಗಿದೆ. ಭೀಮ, ಈ ರಾಕ್ಷಸಿಯನ್ನು ಮದುವೆ ಆಗಲೇಬೇಕು, ನಿಮಗೇನೂ ತೊಂದರೆ ಆಗುವುದಿಲ್ಲ, ಇದಕ್ಕೆ ಬದಲಾಗಿ ನಿಮಗೆ ಶುಭವೇ ಆಗುತ್ತದೆ. ಆಗಲಿ, ವೇದವ್ಯಾಸರಿಂದಲೇ ಬಂದುಬಿಟ್ಟಿತು ಈ ಮಾತು, ಇನ್ನು ವ್ಯಾಸರು ಹೇಳಿದ ಮೇಲೆ ಪ್ರತಿ ಏನಿದೆ? ಆರು ನುಡಿಯಲು ಸರ್ವಥಾ ಖಳನಾರಿಯನು ಕೈಕೊಳ್ಳೆನು, ಆರು ನುಡಿಯಲು ಸಂವಧ ಕಳನಾರಿಯನು ಕೈಕೊಳ್ಳೆನು ಎಂದೇ ವೀರ ಬಲಿದನು ಬಳಿಕ ವೇದಂ ವ್ಯಾಸ ಮುನಿ ಬಂದು ಸಾರನಯದಲ್ಲಿ ತೋರಿ ತಿಳುಹಿ ಕುಮಾರ ಸಂಭವವಧಿ ಕುಮಾರ ಸಂಭವ ಅವಧಿಯೆಂದು ಆ ನಾರಿಯನು ಗಂಟಿಕ್ಕಿದನು ಮುನಿ ಭೀಮಸೇನಂಗೆ. ಏನು ಪದವನ್ನು ಹಾಕ್ತಾನೆ, ಗಂಟು ಹಾಕಿದನಂತೆ ಇವರಿಬ್ಬರಿಗೂ ಕೂಡ. ಆಯಿತು, ನಿಮಗೆ ಅವನೇ ಬಂದು ಆಶೀರ್ವಾದ ಮಾಡ್ತಾನೆ. ವೇದವ್ಯಾಸ ಬಂದ ಮೇಲೆ ಇನ್ಯಾವ ಅಥಾರಿಟಿ ಬೇಕಾಗ್ತದೆ? ಇಬ್ಬರಿಗೂ ಮದುವೆಯನ್ನು ಮಾಡಿಸಿದ ಘಟೋದ್ಗಜ ಭೀಮನ ಸಾಕ್ಷಾತ್ ಭೀಮನಿಗೂ ಆಯಿತು. ಅಲ್ಲಿಂದ ಹೋಗಬೇಕು ಇನ್ನೇನು ಎಂದು ಹೇಳಿ ವಿಹಾರಕ್ಕೆ ಹೋಗಬೇಕಲ್ಲ, ಹನಿಮೂನ್ ಎಂದು ಹೇಳ್ತಾರಲ್ಲ ಹಾಗೆ ಹೋಗಬೇಕಲ್ಲ. ಆಗ
ಏಕಾಂತದಲ್ಲಿ ಧರ್ಮರಾಜ ಭೀಮನನ್ನು ಕರೆದು, ಜೋಕೆ ಆಕೆ ರಾಕ್ಷಸಿ, ನೀನು ಅವಳಿಂದ ಸುಖವನ್ನು ಪಡೆಯಬೇಕಾದರೆ ರಾತ್ರಿ ಸಮಯದಲ್ಲಿ ಮಾತ್ರ ನೀನು ಬಯಸಬೇಡ, ಕಾರಣ ರಾಕ್ಷಸರಿಗೆ ರಾತ್ರಿ ಬಲ ಹೆಚ್ಚಾಗಿರುತ್ತದೆ, ಮನುಷ್ಯರ ಬಲ ಕಮ್ಮಿಯಾಗಿರ್ತದೆ, ಇಷ್ಟು ಸಾಕು ನನಗೆ ಬುದ್ಧಿ ಹೇಳಿದ್ದೇನೆ ಎಂದು ಹೇಳಿ ಅವನಿಗೆ ವಿಶೇಷವಾದಂತಹ ಲವಲವಿಕೆಯಾಗಿ ಹೇಳಿ, ವೇದವ್ಯಾಸರು ಹೇಳಿದ ಮೇಲೆ ಇನ್ನು ಒಂದು ವರ್ಷ ಮಾತ್ರ ನಿನ್ನ ಜೊತೆಗೆ ಇರಲಿ, ಅನಂತರ ನೀನು ಬಾ, ಅನಂತರ ನೀನು ಹೋಗಬೇಕಾಗುತ್ತದೆ, ನಮ್ಮ ಜೊತೆಯಲ್ಲಿ ಇರಬಾರದು ನೀನು, ಇರುವುದಕ್ಕಾಗುವುದಿಲ್ಲ ಎಂದು ಹೇಳಿ, ಆಯಿತು ಎಂದು ಹೇಳಿ ಹರಸಿ ಎಲ್ಲರೂ ಕಳಿಸುತ್ತಾರಂತೆ. ನುಡಿದ ಸಮಯಕ್ಕೆ ತನ್ನ ರಮಣೀಯನೊಡನೆ ಬರೆಸಿ ಅಲ್ಲಿ ಎಲ್ಲಿ ಉಪವನ ಎಲ್ಲಿ ಹೊರಟೇ ಬಿಟ್ರಂತೆ ಇಬ್ಬರು, ಹೇಗೋದ್ರು ಹೆಗಲ ಮೇಲೆ ಕೂರಿಸ್ಕೊಂಡು ಹಾರಿಬಿಟ್ಲಂತೆ ಆಕಾಶದಲ್ಲಿ, ಹೆಲಿಕಾಪ್ಟರ್ನಲ್ಲಿ ಹೋಗುವಂತೆ ಹೋಗಿಬಿಟ್ಲಂತೆ ಅವಳು, ಮೇಲೆಲ್ಲ ಹೋಗುತ್ತಿದ್ದಳಂತೆ, ಮನೆ ರಮಣೀಯವಾದ ಪರ್ವತವನ್ನೆಲ್ಲ ತೋರಿಸುತ್ತಾ ಬಾ ಎಂದು ಹೇಳಿ, ಎಂತಹ ಹನಿಮೂನ್ ಸ್ವಾಮಿ, ಎಂತಹ ಹನಿಮೂನ್. ಎಲ್ಲಿಯು ಪವನವರ ಸರೋವರವು ಎಲ್ಲಿ ಕೇಳಿ ಶೈಲ ಹಿಮ ಗೃಹವು ಎಲ್ಲಿ ರಮ್ಯೋದ್ಯಾನವು ಎಲ್ಲಿ ವಿಹಾರ ವನಭೂಮಿ ಅಲ್ಲಿಗಲ್ಲಿಗೆ ಹರಿದು ಮಾರುತಿ ವಲ್ಲಭೆಯ ರಮಿಸಿದನು ಅಲ್ಲಿಗಲ್ಲಿಗೆ ಹರಿದು ಮಾರುತಿ ವಲ್ಲಭೆಯ ರಮಿಸಿದನು ಚೌಪಟ ಮಲ್ಲ ಜನಿಸಿದ ಕಲಿಘಟೋತ್ಕಜನು ಚೌಪಟ ಮಲ್ಲ ಜನಿಸಿದ ಕಲಿಘಟೋತ್ಕಜನು ಆಹಿರಿಂಬಿಯಲಿ ಎಂಬ ಶಬ್ದ ಕೇಳ್ತಂತೆ, ಯಾರೋ ಬರುತ್ತಿದ್ದಾರೆ ಎಂದು ನೋಡ್ತಿದ್ದಾರೆ ಕಾಡಿನಲ್ಲಿ ಕುಳಿತಂಥ ಪಾಂಡವರು. ಒಂದು ವರ್ಷ ಸಂದಿದೆ, ಮಗುವನ್ನು ಎತ್ತಿಕೊಂಡು ಬಂದೇ ಬಿಟ್ಟಳಂತೆ ಹಿಡಿಂಬಿ, ಬಂದೇ ಬಿಟ್ಟಳಂತೆ ಭೀಮಸೇನೊಂದಿಗೆ. ನಾಚಿಕೆಯಿಂದ ಅಣ್ಣನಿಗೆ ಅಮ್ಮನಿಗೆ ನಮಸ್ಕಾರ ಮಾಡ್ತಾನಂತೆ ಭೀಮ. ಮೊಟ್ಟ ಮೊದಲನೇ ಬಾರಿಗೆ ವಂಶೋ ಉದ್ಧಾರವಾದಂತೆ ಆ ಗಂಡು ಮಗನನ್ನು ಘಟೋದ್ಗಜ ಎಂಬುವನನ್ನು ಕರೆದುಕೊಂಡು ಬರ್ತಾ ಇದ್ದಾರಂತೆ ಸ್ವಾಮಿ ವಧುವರಿಬ್ಬರು ಕೂಡ. ಒಂದೇ ವರ್ಷ 12 ತಿಂಗಳು. ನುಡಿದ ಸಮಯಕ್ಕೆ ತನ್ನ ರಮಣೀಯ ನೋಡಬಡಿಸಿ ನುಡಿದ ಸಮಯಕ್ಕೆ ತನ್ನ ರಮಣೀಯ ನೋಡಬಡಿಸಿ ಹೈಡಿಂಬ ರಾಜ್ಯದ ಒಡೆತನ ನೆರೆ ಮಾಡಿ ನಿಲ್ಲಿಸಿದ ನಾಘಟೋತ್ಕಜನ ನಡೆದು ಬಂದರು ಶಾಲಿ ಹೋತ್ರನ ನಡುವೆ ಕಂಡು ಪಚರಿಸಿಕೊಂಡರು ಪಡುವಲಭಿಮುಖರಾದರು ಅನಿಬರು ವಿಪ್ರವೇಶದಲ್ಲಿ ಮಗನೊಂದಿಗೆ ನೀವು ಹೋಗಿ ಬಾ ಅಮ್ಮ ಅಂತ ಹೇಳಿ, ನೀವು ಕರೆದಾಗ ನೀವು ನೆನೆದಾಗ ನಾನು ಬರುತ್ತೇನೆ ಎಂದು ಹೇಳುತ್ತಾಳೆ. ಭೀಮನ ಹತ್ರ ಬಂದು ನಮಸ್ಕಾರ ಮಾಡಿ ಕಣ್ಣೀರು ಸುರಿಸುತ್ತಾ, ಯಾವಾಗ ನೆನೆದರೆ ನಾನು ಆ ಸಮಯದಲ್ಲಿ ಬರುತ್ತೇನೆ, ಕಂದನನ್ನು ಕರೆದುಕೊಂಡು ಬರ್ತೇನೆ ಅಂತ ಹೇಳ್ತಾಳೆ. ಘಟೋದ್ಗಜನ ಪಾತ್ರ ಕೇವಲ 1/2 ಗಂಟೆ ಅಥವಾ 1/2 ಗಂಟೆ ಮಹಾಭಾರತದಲ್ಲಿ ಇರುತ್ತದೆ, ಅದ್ಭುತವನ್ನು ಸಾಧಿಸಿಬಿಡ್ತಾನೆ. ದೈವ ಏನನ್ನೋ ಕಾಣದ ಕೈ ಕೆಲಸ ಮಾಡುತ್ತದೆ ಅಂತೆ ಸ್ವಾಮಿ. ಹೀಗೆ ನಡೆಯಬೇಕು ಎಂದಿದ್ದರೆ ಮೊದಲೇ ನಿರ್ಧರಿಸುತ್ತಾನೆ ವಿಧಿ ಎಂದು ಹೇಳ್ತಾರೆ. ಅದ್ಭುತವಾದಂಥ ಒಂದು ಸಂದರ್ಭ ಸನ್ನಿವೇಶ. 18 ದಿನದ ಯುದ್ಧದಲ್ಲಿ ಯಾರಿಗೂ ತಿಳಿಯದಂತೆ ರಾತ್ರಿ ಯುದ್ಧ ಮಾಡಬೇಕು ಎಂದು ಹೇಳಿಬಿಡ್ತಾನೆ ದ್ರೋಣ. ರಾತ್ರಿ ಯುದ್ಧದಲ್ಲಿ ನಮ್ಮ ಪಾಂಡವರ ಕಡೆಯ ಸೈನಿಕರಿಗೆ ಬಲ ಇರುವುದಿಲ್ಲ, ಯಾರಿಗೂ ಇರುವುದಿಲ್ಲ, ಯಾರಿಗೂ ಇರುವುದಿಲ್ಲ, ರಾತ್ರಿ ಯುದ್ಧವನ್ನು ಮಾಡಿ ಎಂದು ಹೇಳಿಬಿಡ್ತಾನಂತೆ. ಆಗ ಘಟೋತ್ಕಜ ಬರ್ತಾನೆ ರಾತ್ರಿ. ಕೃಷ್ಣ ಘಟೋತ್ಕಜನ ಕರೆದು ಇವರನ್ನೆಲ್ಲ ಮುಗಿಸಿಬಿಡು ಅಂತ ಹೇಳ್ತಾನೆ. ಅದ್ಭುತವಾದಂಥ ಮನುಷ್ಯ, ಮಹಾಭಕ್ತ, ಬಂದು ಕೂಡಲೇ ದೊಡ್ಡಪ್ಪ ಚಿಕ್ಕಪ್ಪ ಎಂದು ಎಲ್ಲರಿಗೂ ನಮಸ್ಕಾರ ಮಾಡೋದು. ಇಂಥ ಸಂಸ್ಕಾರವನ್ನೆಲ್ಲ ಅಮ್ಮ ಹೇಳಿಕೊಟ್ಟಿರ್ತಾಳಂತೆ. ಇವರು ಇಂಥವರು, ನಾವು ರಾಕ್ಷಸರು, ನಮ್ಮ ಸಂಸ್ಕೃತಿ ಬೇರೆ, ಇವರು ಮನುಷ್ಯರು, ಮಾನವೋತ್ತಮರು ಇವರು ಅಂತ ಹೇಳಿ ಮಹಾಭಾರತದಲ್ಲಿ ಬಹಳ ಸನ್ನಿವೇಶ ಬಹಳ ಚೆನ್ನಾಗಿರ್ತದೆ. ಎಲ್ಲರೂ ಬಂದರಂತೆ, ನೀ ಹೋಗಿ ಬಾ ಎಂದು ಹೇಳಿ ಇನ್ನು ಮುಂದೆ ಏನು ಮಾಡಬೇಕು ಅಂತ ಹೇಳಿ ಧರ್ಮರಾಜ ತಮ್ಮಂದಿರು ನೋಡಿ ಇನ್ನು ಸ್ವಲ್ಪ ಎಚ್ಚರವಾಗಿರಬೇಕು. ಭೀಮ, ಅಮ್ಮ ನಮ್ಮನ್ನು ಯಾರೂ ಗುರುತಿಸಬಾರದು. ಸಮೀಪದಲ್ಲಿರುವಂಥ ಯಾವುದಾದರೂ ಬ್ರಾಹ್ಮಣರ ಅಗ್ರಹಾರಕ್ಕೆ ನಾವು ಹೋಗೋಣ. ಅಲ್ಲಿ ಹೋಗಿ ಅಲ್ಲಿ ನಾವು ಸ್ವಲ್ಪ ದಿನ ಇರೋಣ. ಅದೇ ರೀತಿಯಾಗಿ ವೇದವ್ಯಾಸರು ಬಂದು ನೀವು ಹಾಗೆ ಮಾಡಿ, ಒಳ್ಳೆಯ ಅಗ್ರಹಾರ ಇದೆ, ಸಮೀಪದಲ್ಲೇ ಇದೆ, ನೀವು ಹೋಗಿ ಎಂದು ಹೇಳಿ ಅವರನ್ನು ಆಶೀರ್ವಾದ ಮಾಡಿ, ಕೇಳು ಜನಮೇ ಜಯ ಮಹೀಪಾಲ,
ಹನಿಬರನ್ನು ಬೀಳುಕೊಂಡರು ಮತ್ತೆ ಕಂಡರು ಬಾದರಾಯಣನ. ಯಾವಾಗ ಅಗತ್ಯ ಇದೆ ಎಸ್ಪೆಷಲಿ ಇನ್ ಪರ್ಟಿಕ್ಯುಲರ್ ಟು ದಿ ಪಾಂಡವಾಸ್, ಯಾಕೆಂದರೆ ವೇದವ್ಯಾಸರಿಗೆ ಇವರೆಲ್ಲ ಮಕ್ಕಳೇ, ನನ್ನಿಂದಲೇ ತಾನೇ ಹುಟ್ಟಿದವರು ಇವರೆಲ್ಲ. ಆದರೆ ಪಾಂಡವರ ಮೇಲೆ ವಿಶೇಷವಾದ ಮಾತೇ ಕಾರಣ ಅವರು ಧರ್ಮಭೀರುಗಳು, ಅದೇ ಧೃತರಾಷ್ಟ್ರನ ಮಕ್ಕಳು ದುಷ್ಟರು ನೀಚರು. ಆದ್ದರಿಂದ ವೇದವ್ಯಾಸರಿಗೆ ಅವರ ಮೇಲೆ ಇಷ್ಟ ಇಲ್ಲ. ಎಷ್ಟು ಬುದ್ಧಿ ಹೇಳಿದರೂ ಅವರು ಕೇಳಲಿಲ್ಲ. ಆದರೆ ಇವರು ಕುಂತಿಯ ಮಕ್ಕಳು, ಮಾದರಿಯ ಮಕ್ಕಳು, ಮಹಾ ಸುಸಂಸ್ಕೃತರು. ಆದ್ದರಿಂದ ಯಾವಾಗ ಬೇಕು ಅಲ್ಲಿಗೆ ಬರ್ತಾರಂತೆ ವೇದವ್ಯಾಸರು. ಬಂದು ಬಾದರಾಯಣ ಹೇಳ್ತಾನೆ, ನಿಮಗೆ ಯೋಚನೆ ಮಾಡಬೇಡಿ, ಅನತಿ ದೂರದಲ್ಲಿ ಏಕಚಕ್ರ ನಗರ, ಎಂಬ ಒಂದು ಗ್ರಾಮ ಇದೆ, ಅದು ಬ್ರಾಹ್ಮಣರ ಅಗ್ರಹಾರ. ನೀವೆಲ್ಲರೂ ಕೂಡ ಅವರಿಗೆ ಸಮಾಧಾನವಾಗುವಂತೆ ಹೋಗಿ ನೀವು ಅಂತ ಹೇಳಿ ಕೇಳು ಜನಮೇ ಜಯ ಧರಿತ್ರಿ ಪಾಲ. ಕೇಳು ಜನಮೇ ಜಯ ಮಹೀಪತಿ ಶಾಲಿ ಹೋತ್ರಾಶ್ರಮವನನಿ ಬರು ಬೀಳುಕೊಂಡರು ಮತ್ತೆ ಕಂಡರು ಬಾದರಾಯಣನ. ಹೇಳಿದನು ನಿಮಗೆ ಏಕಚಕ್ರ ವಿಶಾಲಪುರದೊಳಗೆ ಆರು ತಿಂಗಳು ಕಾಲ ಸವೆಯಲಿ, ನಿಮಗೆ ಏಕಚಕ್ರ ವಿಶಾಲಪುರದೊಳಗೆ ಆರು ತಿಂಗಳು ಕಾಲ ಸವೆಯಲಿ, ಬಳಿಕ ಬಳಸುವಿರಿ ಉತ್ತರೋತ್ತರವ. ಈ ಮಾತನ್ನು, ಇಂಥ ಸನ್ನಿವೇಶವನ್ನು ಧರ್ಮೋ ರಕ್ಷತಿ ರಕ್ಷಿತ ಎಂದು ಹೇಳುತ್ತಾರೆ. ಯಾರು ಧರ್ಮವನ್ನು ಕಾಪಾಡುತ್ತಾರೆ ಅವರನ್ನು, ಯಾರು ಧರ್ಮವನ್ನು ಪೊರೆಯುತ್ತಾರೆ ಧರ್ಮದಿಂದ ನಡೆದುಕೊಳ್ಳುತ್ತಾರೆ ಅವರನ್ನು ಆ ಧರ್ಮವೇ ಬಂದು ಕಾಪಾಡುತ್ತದೆ ಎಂದು ಹೇಳುತ್ತಾರೆ. ಅದೇ ಧರ್ಮೋ ರಕ್ಷ, ಇದು ವೇದವ್ಯಾಸರ ಮಾತು. ಕಷ್ಟದಲ್ಲಿ ಇದ್ದರೆ ಶಿಷ್ಟರು ಅವರಿಗೆ ಸಾಕ್ಷಾತ್ ವೇದವ್ಯಾಸ ಮುನಿಯೇ ಬಂದು ಹೇಳುತ್ತಿದ್ದಾರೆ ಅಲ್ಲಿ ಹೇಳಿ. ಎಂದು ಮುನಿ ತಿರುಗಿದನು, ಕುಂತೀನಂದನರು ಸುಕ್ಷಾತ್ರ ತೇಜದವರು. ಕ್ಷಾತ್ರತೇಜ ಆ ವ್ಯಕ್ತಿಗಳು ಸಾಮಾನ್ಯವಾಗಿ ಯಾರಿಗೂ ಗೊತ್ತಾಗದ ಹಾಗೆ ಇರುವುದಕ್ಕೆ ಸಾಧ್ಯವಿಲ್ಲ, ಸಾಮಾನ್ಯ ಮನುಷ್ಯರಲ್ಲ ಅವರು. ಆದರೂ ಸಹ ಈ ಮುಖವನ್ನು ನೋಡಿದರೆ ಯಾರಾದರೂ ಕಂಡು ಹಿಡಿದು ಬಿಡುತ್ತಾರೆ ಎಂದು ಹೇಳಿ ಪಾಪ ಪಾಪ ಕಾಡಿಗೆ ಹೋಗಿ ಕಟ್ಟಿಗೆಗಳನ್ನೆಲ್ಲ ತುಂಡು, ದುಡ್ಡಿಲ್ಲವಲ್ಲ ಅವ್ರ ಹತ್ರ, ಹಣ ಇಲ್ಲವಲ್ಲ, ಅದನ್ನೆಲ್ಲ ಸ್ವಲ್ಪ ಹಣ್ಣು ಕಾಯಿ ತರಕಾರಿ ಇದನ್ನೆಲ್ಲ ತೆಗೆದುಕೊಂಡು ಬಂದು ಭೀಮ ಮಾರುಕಟ್ಟೆಗೆ ಹೋಗುತ್ತಾನಂತೆ. ಇವರು ಐವರಿಗೂ ಕೂಡ ವೇಷವನ್ನು ಬದಲಿಸಿಕೊಳ್ಳಲು ಏನೇನು ಬೇಕು ಎಂಬ ಮೇಕಪ್ ಸಾಮಗ್ರಿಗಳನ್ನೆಲ್ಲ ನಗರದಿಂದ ತರುತ್ತಾನಂತೆ. ಎಲ್ಲರೂ ಗಡ್ಡ ಮೀಸೆ ಹಾಕಿಕೊಳ್ತಾರಂತೆ, ಜುಟ್ಟನ್ನು ಇಟ್ಟುಕೊಳ್ತಾರೆ, ಎಲ್ಲ ಟೋಫನ್ನು ಜುಟ್ಟು ಇಟ್ಟುಕೊಳ್ತಾರಂತೆ, ಎಲ್ಲವನ್ನೂ ಮಾಡುತ್ತಾರಂತೆ. ಕಾರಣ ಸುಮ್ಮನೆ ಅವರ ಹಾಗೆ ಇದ್ದರೆ ಯಾರಾದರೂ ಕಂಡು ಹಿಡಿದು ಬಿಡುತ್ತಾರೆ. ಎಂದು ಮುನಿ ತಿರುಗಿದನು ಕುಂತೀನಂದನರು ಸುಖ್ಯಾದ್ರದೇಜೋ ವೃಂದವನು ಮುಸುಕಿದರು ವಿಮಲ ಬ್ರಹ್ಮರಶ್ಮಿಯಲಿ. ಅಂದವೇರಿದ ಗಡ್ಡದರ್ಭೆಗಳಿಂದ ನೆರೆಯುಡಿಗೆಗಳ ನಾಟಗದಿಂದ, ಅಂದವೇರಿದ ಗಡ್ಡದರ್ಭೆಗಳಿಂದ ನೆರಿಯುಡಿಗೆಗಳ ನಾಟಕದಿಂದ, ಮಟ್ಟಿಯ ದಟ್ಟು ನೊಸಲಲಿದೆ ಶಿಬರಿ ಮೆರೆಯೇ. ದೇಶ ಪರಿ ಮೆರೆಯೇ, ಯಾವ ಊರಿಗೆ ನಾವು ಹೋದರೆ ಆ ಊರಿನವರಂತೆ ನಾವಿರಬೇಕು. ಉದಾಹರಣೆಗೆ ಒಂದು ಗ್ರಾಮಕ್ಕೆ ಬರುತ್ತೇವೆ ನಾವು, ಒಂದು ಐದಾರು ಜನ ಹೋಗುತ್ತೇವೆ, ಅಲ್ಲಿ ಒಂದು ತರಹ ಉಡುಪನ್ನು ಧರಿಸಿರ್ತಾರೆ ಅವರು, ಒಂದು ತರಹ ಇರುತ್ತಾರೆ. ನಾವು ಠಪಾರ್ ಠಪಾರ್ ಎಂದು ಬೂಟ್ಸನ್ನು ಹಾಕಿ ಚರಾಯನ್ನು ಹಾಕಿ ಅಲ್ಲಿ ಹೋದರೆ ಚೆನ್ನಾಗಿರುವುದಿಲ್ಲ, ಅವರ ಹಾಗೆ ಇರಬೇಕು. ಇದನ್ನು ಫಾರಿನರ್ಸ್ ವಿದೇಶಿಯರು ಬಂದಾಗ ಯಾವ ಊರಿಗೆ ಹೋಗುತ್ತಾರೆಯೋ ಅದೇ ತರಹ ಅಲ್ಲಿಯಂತೆಯೇ ಉಡುಪು ಹಾಕಿಕೊಳ್ಳುತ್ತಾರೆ, ಅದು ಅವರಲ್ಲಿ ವಿಶೇಷ. ಇದು ನಮ್ಮಲ್ಲಿ ಹಿಂದೆ ಇತ್ತು ಎಂದು ತೋರುತ್ತದೆ. ತಕ್ಷಣವೇ ಅದು ಬ್ರಾಹ್ಮಣ ಅಗ್ರಹಾರ ಆದ್ದರಿಂದ ಇವರು ಬ್ರಾಹ್ಮಣರಾಗಿ ಕಾಣಬೇಕು. ತೇಜಸ್ಸು ಇದೆ, ಬ್ರಾಹ್ಮಣರಿಗಿಂತ ಹೆಚ್ಚು ತೇಜಸ್ಸು ಇದೆ. ಸಾಮಾನ್ಯರಲ್ಲ ಪಾಂಡವರು, ಆದರೆ ಬ್ರಾಹ್ಮಣರ ಹಾಗೆ ಇರಬೇಕು. ಜನಿವಾರ ಎಲ್ಲ ಕಾಣಬೇಕು, ಮೇಲೆ ಈ ಥರ ಅಂಗಿಯನ್ನು ಹಾಕಿಕೊಳ್ಳಬಾರ್ದು. ನೋಡಿದರೆ ಓಹೋ ಏನೋ ಎಲ್ಲಿಂದ ಬಂದಿದ್ದೀರಿ, ತಮ್ಮ ಗೋತ್ರ ತಕ್ಷಣವೇ ಕೇಳ್ತಾರೆ ಅವರು, ಅದನ್ನು ಹೇಳಬೇಕು. ಅದು ಎಲ್ಲಿ ಟ್ರೈನಿಂಗ್ ಪಡೆದಿದ್ದರೋ ನಿಮಗೆ ನಾಳೆ ಗೊತ್ತಾಗ್ತದೆ. ಧರ್ಮರಾಜಾದಿಗಳು ಆ ವೇಷವನ್ನು ಹಾಕಿಕೊಂಡು ಅಲ್ಲಿರ್ತಾರಂತೆ. ಅವನಿಪತಿ ಕೇಳು, ಏಕಚಕ್ರ ನಗರವನ್ನು ಇವರು ಹೊಕ್ಕರು. ವಿಪ್ರನ ಒಬ್ಬ ಬ್ರಾಹ್ಮಣನ ಮನೆಗೆ ಹೋಗಿ, ಸ್ವಾಮಿ ಯಾರು ನೀವೆಲ್ಲ,
ಮಹಾ ತೇಜಸ್ವಿಗಳಾಗಿದ್ದೀರಿ. ಈಕೆ ನಿಮ್ಮ ತಾಯಿಯೇ ವಿದೇಶಗಳಲ್ಲಿ ಪೇಯಿಂಗ್ ಗೆಸ್ಟ್ಸ್ ಎಂದಿರ್ತಾರೆ. ಈ ದೇಶದಲ್ಲಿ ನಮ್ಮಲ್ಲಿ ಇನ್ನೂ ಬಂದಿಲ್ಲ ಹೆಚ್ಚಾಗಿ. ಅಲ್ಲಿ ದೊಡ್ಡ ಮನೆ ಇರ್ತದೆ, ಒಂದು ಏಳೆಂಟು ಕೊಠಡಿಗಳಿರ್ತದೆ. ಅವರಿಗೆಲ್ಲ ಸೌಕರ್ಯಗಳು ಏನೇನು ಬೇಕೋ ಎಲ್ಲವನ್ನೂ ಮಾಡಿರ್ತಾರೆ. ಬಾಡಿಗೆಗೂ ಕೊಡ್ತಾರೆ, ಅದನ್ನು ಕೊಡ್ತಾರೆ. ಬಹಳ ಬಹಳ ಮುಖ್ಯವಾದದ್ದಿದು. ನಮ್ಮ ದೇಶದಲ್ಲಿ ಆ ಹಿಂದೆಯೇ ಇದ್ದು ಎಂದು ತೋರ್ತಾ ಇದ್ದಿದ್ದು ಎಂದು ಈ ಒಬ್ಬ ಬ್ರಾಹ್ಮಣ ಇವರನ್ನೆಲ್ಲ ಸ್ವಾಗತಿಸುತ್ತಾನೆ. ಯಾರೋ ಹೇಳಿದರು ನೀವು ತಂಗುವುದಕ್ಕೆ ನಮಗೆ ನೀವು ಜಾಗವನ್ನು ಕೊಡುತ್ತೀರಂತೆ, ಅದಕ್ಕೆ ಬೇಕಾದಂತಹ ಬಾಡಿಗೆ ಹಣ ಏನಿರ್ತದೆ ಹೇಳುತ್ತೀರಂತೆ. ನಾವು ಅದನ್ನ ಓ ಸದ್ಬ್ರಾಹ್ಮಣರು ನೀವು, ನಿಮಗಲ್ಲದೆ ಬೇರೆ ಯಾರಿಗೆ ಕೊಡಬೇಕು ಅಂತ ಹೇಳಿ ಆತ ಮನೆಗೆ ಸ್ವಾಗತಿಸಿ ಅವನಿ ಪತಿ ಕೇಳು ಏಕಚಕ್ರವನಿ ಬರು ಹೊಕ್ಕರು ವಿಪ್ರನೊಬ್ಬನ ಭವನದಲ್ಲಿ ಮಾಡಿದರು ಬೀಡಾರವನ್ ವಿನಯದಲ್ಲಿ ಇವರು ಯಾಚಕ ವಿಷಯದ ಆತಿಥ್ಯವನ್ನು ಕೈಕೊಂಡು ಇವರು ಯಾಚಕ ವಿಷಯದ ಆತಿಥ್ಯ ಶವನು ಕೈಕೊಂಡು ಅಲ್ಲಿ ಕತಿಪಯ ದಿವಸವನು ನೂಕಿದರು ಭಿಕ್ಷಾ ವಿಹಿತ ವೃತ್ತಿಯಲ್ಲಿ. ಅಲ್ಲದೆ ಬ್ರಾಹ್ಮಣ ವೇಷದಲ್ಲಿದ್ದಾರೆ. ಕ್ಷತ್ರಿಯರು ಭಿಕ್ಷೆ ಬೇಡಬಾರದು, ವೈಶ್ಯರು ಸಹ ಬೇಡುವುದಿಲ್ಲ. ಕಾರಣ ಇದು ಬ್ರಾಹ್ಮಣರಿಗೆ ಮಾತ್ರ ಮೀಸಲು. ಬಡತನ ಇರುತ್ತದೆ. ವೈಶ್ಯರು ಕ್ಷತ್ರಿಯರು ಸಾಮಾನ್ಯವಾಗಿ ಶ್ರೀಮಂತರಾಗಿರ್ತಾರೆ, ವರ್ಣಾಶ್ರಮ ಧರ್ಮ ಪ್ರಕಾರ ಇದು ಮಾಡ್ತಾರೆ. ಇವಾಗ ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ವಾರಾನ್ನ ಭಿಕ್ಷಾನ್ನದಲ್ಲೇ ಬೆಳೆದವರು ನಾವು ಬಹುಮಂದಿ. 50-60 ವರ್ಷದ ಹಿಂದೆ ಹೀಗೆ ಆಗಿದ್ದಿತ್ತು. ಬಡತನ ಇರುವವರೆಲ್ಲ ವಾರಾನ್ನ ಭಿಕ್ಷಾನ್ನ ಮಾಡಿಕೊಂಡು ಬದುಕುತ್ತಿದ್ದರು. ಹಾಗೆಯೇ ಇವರು ಬ್ರಾಹ್ಮಣರಾದದ್ದರಿಂದ ಇವರು ಹಾಗೆಯೇ ಭಿಕ್ಷಾನ್ನಕ್ಕೆ ಪ್ರತಿನಿತ್ಯ ಹೋಗುತ್ತಿದ್ದರಂತೆ. ಬೆಳಿಗ್ಗೆ ಎದ್ದು ಕೂಡಲೇ ಆನ್ಹೇಕಗಳನ್ನೆಲ್ಲ ಮಾಡಿಕೊಂಡು ಚೆನ್ನಾಗಿ ಇದ್ದು ಮಂತ್ರ ದೇವಸ್ಥಾನದಲ್ಲಿ ಕುಳಿತು ಅಲ್ಲಿ ಧರ್ಮ ಪ್ರವಚನಗಳನ್ನೆಲ್ಲ ಕೇಳುವುದು ಮಾಡುವುದು ಮಾಡಿ ಆನಂತರ ಭಿಕ್ಷೆಯನ್ನು ಎತ್ತುತ್ತಿದ್ದರಂತೆ. ಆದರೆ ಆ ಬಂದ ಭಿಕ್ಷೆ ಸಾಕಾಗುತ್ತಿರಲಿಲ್ಲ ಎಂದರೆ ಕೂಲಿ ನಾಲಿ ಮಾಡುತ್ತಿದ್ದರಂತೆ. ಪಾಪ ಪಾಪ, ಮಣ್ಣನ್ನು ಹೊರಬುದನ್ನು ಮಾಡುತ್ತಿದ್ದರಂತೆ. ಎಲ್ಲರೂ 4 ಬುಟ್ಟಿ 5 ಬುಟ್ಟಿ ತಂದು 10 ರೂಪಾಯಿ ಆಗಿನ ಕಾಲದ ನಾಣ್ಯ 12 ತಂದರೆ ಭೀಮ 20 ಬುಟ್ಟಿಯನ್ನು ತಂದು ಸ್ವಲ್ಪ ಹೆಚ್ಚು ದುಡ್ಡು ಸಂಪಾದನೆಯಾಗುವಂತೆ ಮಾಡುತ್ತಿದ್ದರಂತೆ. ಪಾಪ, ಭಿಕ್ಷೆಯನ್ನು ತಂದು ಆಗಿನ ಪದ್ಧತಿಯಂತೆ ಜನಮೇಜಯ 5 ಸಹೋದರರು ಸಹ ಭಿಕ್ಷೆಯನ್ನು ಎತ್ತಿ ಬಂದು ಮಧ್ಯಾಹ್ನ ಅಮ್ಮನ ಮುಂದೆ ಎಲ್ಲವನ್ನೂ ಇಡುತ್ತಿದ್ದರು. ಆ ಅಮ್ಮ ತಕ್ಷಣವೇ 2 ಬಾಳೆ ಎಲೆಗಳಿಗೆ ಅದನ್ನು ಅರ್ಧ ಅರ್ಧ ಹಂಚಿ ತಂದ ಭಿಕ್ಷಾಶನವನು 5 ನಂದನರು ತಂದ ಭಿಕ್ಷಾಶನವನು ತಾಯಿಗೆ ನಿವೇದಿಸಲು ಇಂದು ಮುಖಿ ಭಾಗದ್ವಯವ ಸಾನಂದದಲ್ಲಿ ಮಾಡಿ ಒಂದು ಭಾಗ ಮೃಗೋದರಂಗೆ. ಎರಡು ಎಲೆಯಲ್ಲಿ ಸರಿಯಾಗಿ ತಂದು ಎಲ್ಲವನ್ನು ಇಟ್ಟು ಒಂದು ಎಲೆಯಲ್ಲಿ ಅರ್ಧ ಭಾಗವನ್ನು ಇಡುತ್ತಿದ್ದಳಂತೆ. ಇನ್ನೊಂದು ಎಲೆಯಲ್ಲಿ ಇನ್ನು ಅರ್ಧ ಭಾಗವನ್ನು 4 ಮತ್ತು 4 ಮಕ್ಕಳಿಗೆ ಈ ಅರ್ಧ ಭೀಮನಿಗೆ ಮಾತ್ರ ಒಂದು ಭಾಗ ಮೃಗೋದರಂಗೆ ಉಳಿದೊಂದು ಭಾಗವ ತಾನು 4 ನಂದನರು ವಿನಿಯೋಗಿಸುವರು ಅವನೀಶ ಕೇಳಿದ. ಮಹರ್ಷಿ, ನನ್ನ ಮುತ್ತಜ್ಜನರಿಗೆ ಏಕೆ ಈ ಗತಿ ಬರಬೇಕು? ಏಕೆ ಬರಬೇಕು? ದುಃಖದಿಂದ ಕಣ್ಣೀರುಡುತ್ತ ಜನಮೇಜಯ ವೈಶಂಪಾಯನರನ್ನು ಕೇಳುತ್ತಾರಂತೆ. ವೈಶಂಪಾಯನರಿಗೆ ಉತ್ತರವೇ ಸಿಕ್ಕಲಿಲ್ಲ. ಹೌದು ಕಂದ, ಹೌದು. ಸಿರಿಯ ಹೇಳುವರೆ ಹಸ್ತಿನಾಪುರದ ಒಡೆತನ, ಸಿರಿಯ ಕೇಳುವರೆ ಐಶ್ವರ್ಯವೇ ಹಸ್ತಿನಾಪುರಕ್ಕೆ ರಾಜರಾಗಿ ಇರಬೇಕಾಗಿದ್ದಿತು. ಶೌರ್ಯದ ಪರಿಯ ನೋಡ್ಬರೇ ಶಕ್ರನಿಗೆ ಸಮ, ದೇವೇಂದ್ರನಿಗೆ ಸಮ. ಇಂತಹ ಪಾಂಡವರಿಗೆ ಇಂತಹ ಗತಿ ಬಂದಿತ್ತು ಜನಮೇಜಯ. ನಾ ಹೇಗೆ ಹೇಳಲಿ ಇದನ್ನು? ನಾ ಹೇಳಲಾರೆ. ಸಿರಿಯ ಹೇಳುವರೇ ಹಸ್ತಿನಾಪುರದ ಅರಸುಗಳ ಸಂತಾನ ಸಿರಿ
ಹಿರಿಯ ಹೇಳ್ವರೆ ಹಸ್ತಿನಾಪುರದಾದ ಸುಗಳ ಸಂತಾನ ಶೌಯ್ಯದ ಪರಿಯ ನೋಳ್ಪರೆ ಚಕ್ರ ಸೂರ್ಯದ ತೇಜ ಕುರೆ ಮಿಗಿಲು ತಿರಿದ ಕೂಳನು ತಾಯಿ ಹಸುಗೆಯಲೆರಡು ಭಾಗವ ಮಾಡಿ ಮಕ್ಕಳ ಹೊರೆದಳು ತಿರಿದ ಕೂಳನು ತಾಯಿ ಹಸುಗೆಯಲೆರಡು ಭಾಗವ ಮಾಡಿ ಮಕ್ಕಳ ಹೊರೆದಳು ಇನ್ನುಳಿದವರ ಪಾಡೇನು ಇನ್ನುಳಿದವರ ಪಾಡೇನು ಅರಸ ಕೇಳೆದ ವಾಟ್ ಎ ಸೊಲ್ಯೂಷನ್ ವಾಟ್ ಫಾರ್ ವಾಟ್ ಎ ಪ್ರಾಬ್ಲಮ್ ಅಲ್ಲ ವೈಶಂಪಾಯನ ಹೇಳುತ್ತಿದ್ದಾರೆ ಎಂತಹ ಕಥೆ ಮಹಾಭಾರತದ ಕಥೆ ಎಲ್ಲೆಲ್ಲಿಯೂ ಒಂದೊಂದು ನೀತಿ ನಮಗೆ ಕಷ್ಟ ಬಂದಾಗ ಓ ಇಷ್ಟು ಕಷ್ಟ ಯಾರಿಗೂ ಬಂದಿರಲಿಲ್ಲ ಯಾರಿಗೂ ಬಂದಿಲ್ಲ ನಮಗೆ ಬಂದಿದೆ ಎಂದು ನಾವು ಅಂದುಕೊಳ್ಳುತ್ತೇವೆ ಇದು ಸಾಮಾನ್ಯವಾಗಿ ಸಹಜ ಇಂಥ ಪಾಂಡವರಿಗೆ ಸಿಂಹಾಸನದ ಮೇಲೆ ಕುಳಿತು ಆರ್ಯಾವರ್ತದ ರಾಜ್ಯವನ್ನು ಆಳಬೇಕಾದಂತಹ ಪಾಂಡವರಿಗೆ ಅಂಥ ಪಾಂಡು ಮಹಾರಾಜನ ಹೆಂಡತಿ ಕುಂತಿಗೆ ಹೀಗೆ ಕಷ್ಟ ಬಂದಿತು ಎಂದರೆ ಉಳಿದವರ ಪಾಡೇನು ಉಳಿದವರ ಪಾಡೇನು ಪ್ರತಿನಿತ್ಯ ಬೆಳಗಿನ ಜಾವ ಎದ್ದು ಸ್ನಾನ ಸಂಧ್ಯಾದಿಗಳನ್ನು ಮುಗಿಸಿಕೊಂಡು ಆ ಗ್ರಾಮದಲ್ಲಿ ಏಕಚಕ್ರನಗರದಲ್ಲಿಂತಹ ದೇವಸ್ಥಾನದಲ್ಲಿ ಕುಳಿತು ಅಲ್ಲಿ ಜಗಲಿ ಮೇಲೆ ಕುಳಿತು ಪಾಠ ಪ್ರವಚನವನ್ನು ಮಾಡಿ ಬಂದವರಿಗೆಲ್ಲ ಗೀತೆ ಇಂತಹದ ಕಥೆಗಳನ್ನೆಲ್ಲ ಹೇಳುತ್ತಾ ವಿಶೇಷವಾದಂಥ ಅದ್ಭುತವಾದಂಥ ಯಾವ ಪುರಾಣ ಇತ್ಯಾದಿಗಳಿವೆ ಅದನ್ನೆಲ್ಲ ಹೇಳುತ್ತಾ ಬ್ರಾಹ್ಮಣರಂತೆ ಕಾಲ ಕಳೆಯುತ್ತಿದ್ದರು 10 ಗಂಟೆಯಾಯಿತು ಎಂದರೆ ಭಿಕ್ಷೆಗೆ ಹೋಗುತ್ತಿದ್ದರು ಭಿಕ್ಷೆಯನ್ನು ತಂದ ಮೇಲೆ ಅಮ್ಮ ಎಲ್ಲರಿಗೂ ಹಂಚುತ್ತಿದ್ದಳು ಹೀಗೆ ಹೊಟ್ಟೆ ಹೊರೆದರು ನಿನ್ನ ಮುತ್ತಜ್ಜಂದಿರು ಉದಯವಾಗದ ಮುನ್ನ ಉದಯವಾಗದ ಮುನ್ನ ಸುಬ್ರಾಹ್ಮ್ಯದ ಮುಹೂರ್ತದಲ್ಲೆದ್ದು ಜನನಿಯ ಪದಯುಗಕ್ಕಭಿನಮಿಸಿ ಸಂಧ್ಯಾಮಠಗೆ ನಡೆತಂದು ವಿದಿತ ಸಂಧ್ಯೋಪಾಸ್ಥ ಜಪ ನಿಯಮದ ಪುರಾಣ ಶ್ರವಣ ವಿದಿತ ಸಂಧ್ಯೋಪಾಸ್ಥ ಜಪ ನಿಯಮದ ಪುರಾಣ ಶ್ರವಣ ಮಧ್ಯಾಹ್ನದಲ್ಲಿ ಭಿಕ್ಷಾಟನಗಳು ಮಧ್ಯಾಹ್ನದಲ್ಲಿ ಭಿಕ್ಷಾಟನಗಳು ಇವರಿಗೆ ನಿತ್ಯ ವಿಧಿಯಲ್ಲ ಹಾಗೆ ಅವರು ಕಾಲ ಕಳೆಯುತ್ತಾ ಇದ್ದಾಗ ಜನಮೇಜಯ ಇರಲಿರಲು ಒಂದು ದಿನ ಧರ್ಮನಂದನ ಏನೋ ಇದು ನಿನಗೆ ಕೇಳಿಸುತ್ತಿಲ್ಲ ಎಂದಳಂತೆ ಅಮ್ಮ ಆಹ್ನಿಕಕ್ಕೆ ಹೊತ್ತಾಯಿತು ನಾನು ಹೋಗಿ ಬರುತ್ತೇನೆ ಎಂದು ಹೋದನಂತೆ ಧರ್ಮರಾಜ ಭೀಮಾರ್ಜುನ ನಕುಲ ಸಹದೇವರು ಇಲ್ಲ ಅಯ್ಯೋ 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 ಏನು ಗತಿ ಏನು ಗತಿ ಏನು ಯಾರಮ್ಮ ತಾಯಿ ಇವರಿಗೆ ಮನೆಯನ್ನು ಬಾಡಿಗೆ ಕೊಟ್ಟಿರುವವರು ಅಳುತ್ತಿದ್ದಾರೆ ಒಳಗಡೆ ಕುಂತಿಗೆ ತುಂಬ ದುಃಖವಾಯಿತು ಬಾಗಿಲು ತಟ್ಟಿದಳು ಅಮ್ಮ ಏನಾಗಿದೆ ನಿಮಗೆ ಯಾಕೆ ನೀವು ಅಳುತ್ತೀರಿ ತಾಯಿ ನನಗೆ ಹೇಳುವ ಶಕ್ತಿ ಇಲ್ಲ ನಾಡಿದ್ದು ನಮಗೆ ಒಂದು ದೊಡ್ಡ ಗಂಡಾಂತರ ಬರುತ್ತಿದೆ ನಿಮಗೆ ನಾಳೆ ಹೇಳುತ್ತೇನೆ ನಮ್ಮ ಕಷ್ಟ ಏನು ಎಂದು ಕಷ್ಟ ಏನು ಎಂದು ಎಲ್ಲ ಹೇಳ್ತೀರಾ ಪ್ಲೀಸ್ 4 ನಿಮಿಷ ಸ್ವಲ್ಪ ಹೆಚ್ಚಾಯಿತು ಅನೃತಾತ್ ಸತ್ಯಮುಪೈಮಿ ಸತ್ಯಮುಪೈಮಿ ಮಾನುಷಾತ್ ದೈವ್ಯಮುಪೈಮಿ ಮಾನುಷಾತ್ ದೈವ್ಯಮುಪೈಮಿ
शिवं वास्तु 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 हे मखुर श्रृंगाभरणदलि कामधेनु सहस्र कपिलया हे मखुर श्रृंगाभरणदलि कामधेनु सहस्र कपिलया सोम सूर्य ग्रहणदलि सुरनदीयतीरदनी श्रीमुकुन्दार्पणवेनिसि शतभूमिदेवरिगित्तफलबहुरु महाभारत तोळु मुंदक्षरवके दरिगे स्वस्ति प्रजाभ्य परिपालयन्ता न्यायेन मार्गेण महीं महिषाः गोब्राह्मणेभ्य शुभमस्तु नित्यम् लोकाश्रमस्ताः सुखिनो भवन्तु।